కుంకుమ విలేపనామలిక చుండి కస్తూరికా సంబంధ అతితేక్షణాం సచర చాప పాశాంకుశాం ప్రశేష జనమోహిని అరుణమాల్యాంబూషాంబరాం జపాకుసుమ పాసురాం జప విదౌ స్మరే అంబా భవానీ. ಅಮ್ಮ ಲಕ್ಷ್ಮಿ ಹೀಗೆ ಬರ್ತಾ ಇರು ತಾಯಿ. ಧನಲಕ್ಷ್ಮಿ ಇದೇನೆ ನಾಲ್ಕಾಣೆ ಕೊಡ್ತಾ ಇದೀಯಾ? ಒಂದ್ ರೂಪಾಯಿ ಕೊಡಯ್ಯ. ನಂದು ನಾಲ್ಕಾಣಿನ ಸ್ವಾಮಿ ಇರೋದು, ನನ್ನ ಮಗಳು ಬಾಣಂತೆ ಅವಳು ನೋಡಕ್ ಹೋಗ್ಬೇಕು. ಹಾ, ಲಕ್ಷ ರೂಪಾಯಿ ಬೋಟ್ಗೆ ಒಂದೊಂದ್ ರೂಪಾಯಿ ತಗೋತಾ ಇದ್ದೀನಿ. ನೀನು ಭಿಕ್ಷಿತರ್ಗ ಹಾಕೋತಾರ, ನಾಲ್ಕಾಣೆ ಕೊಡ್ತೀನಿಯ? ನನ್ ತವಿರೋದೇ ನಾಲ್ಕಾಣಿ, ನನ್ ಮಗಳು ಬಾಣಂತಿ, ಅವಳು ನೋಡಕ್ ಹೋಗ್ಬೇಕು. ದಯವಿಟ್ಟು ಕನಿಕರ ತೋರಿಸಿ, ಅದಡಗ್ ಬಿಟ್ಬಿಡಿ ಸ್ವಾಮಿ. ಬನ್ನಿ ಬನ್ನಿ, ನಿಮ್ನೆ ಕಾಯ್ತಾ ಇದ್ದೆ. ಏನ್ ಚಪ್ಪಲಿ ಕೊಡ್ತೀರಾ? ಭಯ ಆಗತ್ತೆ. ಕೂತ್ಕೊಂಡ್ರೆ ಅಂತೂ ಇಂತೂ ಸರಿಯಾದ ಟೈಮ್ ಬಂದು ಕುತ್ಕೊಂಡ್ವಿ. ಒಳ್ಳೆ ಎಷ್ಟು ಗಲಾಟೆ ಮಾಡ್ಬಿಟ್ಟಿಯಾ, ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ. ತಿಂಡಿ ತಿನ್ನಕ್ಕೂ ಬಿಡ್ಲಿಲ್ಲ ನೋಡೆ, ಎಷ್ಟು ಬೇಕು ಕರ್ಕೊಂಡ್ ಬಂದಿದ್ದಾಳೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ರವೆ ಉಂಡೆ ಕೊಡ್ತೀನಿ. ಕೊಡ್ತೀನಿ, ಬಿಗಿಯಾಗಿದೆ ಕಣೆ, ತೆಗಿಯಕ್ಕಾಗಲ್ಲ. ಕೊಡೆ ನಾ ತೆಗಿತೀನಿ.
ಮುಗಿದು ಒಂದು ವಾರ ಆದ್ರೂ ಮನೆಗೆ ಬರಬೇಕು ಅಂತ ಅನ್ನೋದು ಗೊತ್ತಿಲ್ವೇನಪ್ಪ ನಿನಗೆ? ನಿತ್ಯ ಇವತ್ತು ಬರ್ತಾನೆ ನಾಳೆ ಬರ್ತಾನೆ, ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನೋದು ಆಗೋಯ್ತಲ್ಲ ನಮಗೆ. ಪರೀಕ್ಷೆ ಮುಗಿಸಿ ಓಡೋಡು ಬರೋದಕ್ಕೆ ಇಲ್ಲಂತ ಕೆಲಸ ಏನಿದೆ? ಹೋಗ್ಲಿ, ಪರೀಕ್ಷೆಲಿ ಹ್ಯಾಗೆ ಮಾಡಿದೀಯಪ್ಪ? ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಪರೀಕ್ಷೆಲಿ ಹ್ಯಾಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ರಿಸಲ್ಟ್ ಬಂದಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಪರೀಕ್ಷೆಲಿ ಪಾಸ್ ಆಗಲ್ಲ? ಖಂಡಿತ ಪಾಸ್ ಆಗ್ತೀನಿ. ಪರೀಕ್ಷೆಯಲ್ಲಿ ಹ್ಯಾಕ್ ಮಾಡಿದ್ಯೋ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಪಾಸ್ ಮಾಡಲ್ಲ ಅಂತಂದ್ರೆ ಯಾಕೆ ಮಾಡಲ್ಲ ಅಂತಾನೆ? ಅಯ್ಯೋ ರಾಮ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಅವನ ಸ್ವಭಾವನೆ ಹೊರಟು ಅಂತ ನಿಮ್ಗೆ ಗೊತ್ತಿದೆಯಲ್ಲ. ಮಗನಿಗೊಬ್ಬ ಅಮ್ಮ ಬೇಕು ಅಂತ
ನೀವು ನನ್ನ ಮದುವೆ ಮಾಡ್ಕೊಂಡು ಎಷ್ಟು ವರ್ಷಗಳಾದವು. ವೆಂಕಟೇಶ್ ನನ್ನ ಒಂದು ದಿವಸನೂ ಅಮ್ಮ ಅಂತ ಕರೀಲಿಲ್ಲ, ಬಾಯಿ ತುಂಬಾ ಚಿಕ್ಕಮ್ಮ ಅಂತಾನೂ ಕರೀಲಿಲ್ಲ. ಹಾಗಂತ ನಾನು ಕೋಪಿಸ್ಕೊಂಡ, ನನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀನಿ. ನೋಡಿ, ಮಗ ಪರೀಕ್ಷೆ ಮುಗಿಸ್ಕೊಂಡು ನೆಟ್ಟಿಗೆ ಮನೆ ಬಂದಲ್ಲ, ಅಷ್ಟಕ್ಕೆ ಸಂತೋಷ ಪಟ್ಕೊಳ್ಳಿ, ಬನ್ನಿ ಊಟಕ್ಕೆ ರೆಡಿ ಮಾಡ್ತೀನಿ.
ಕೋಪವು ಏಕೆ, ಪ್ರೀತಿಯ ಆಟಕ್ಕೆ ಕೋಪವು ಏಕೆ, ನೀ ದೂರ ನಿಂತಿರುವೆ ಏತಕ್ಕೆ, ನಿನ್ನ ನುಡಿಗಿಂತ ನಿನ್ನ ನಡು ಚೆಂದ ಮೌನ ಬಲು ಚೆಂದ ಕೇಳಲೆ, ಚಿನ್ನ ನಿನಗಾಗಿ ಚಿನ್ನ ನಿನಗಾಗಿ ಚಿನ್ನ ನಿನಗಾಗಿ ನಾನು ಎನ ಬೇಡವಿ, ನಲ್ಲಿ ಹೊಸ ಹಾಡ ಕೇಳು ಕೇಳುವೆ, ನನ್ನ ಹೀಗೇಕೆ ನೀನು ನಡುವೆ, ನಿಮ್ಮತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ. ಅದೇನ್ ಹೇಳಪ್ಪ? ಅಪ್ಪಾಜಿ ಹತ್ರ ಹೇಳಿದ್ರೆ ಚೆನ್ನಾಗಿ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಹೇಳಪ್ಪ. ಇದು ನನ್ನ ಸ್ವಂತ ವಿಷಯ, ಅಂದ್ರೆ ನನ್ನ ಮದುವೆ ವಿಷಯ. ಅದೇನ್ ಹೇಳಪ್ಪ? ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತೀನಿ, ನೀವೇನ್ ಹೇಳ್ತೀರಾ? ನಾನೇನ್ ಹೇಳ್ಬೇಕಪ್ಪ? ನೀವು ಅಪ್ಪಾಜಿ ಹೋಗಿ ಹೆಂಗ್ ಕೇಳ್ಬೇಕು? ಅಪ್ಪಾಜಿ ಏನಾದ್ರು ಯಾರು ಯಾರನ್ನ ಕೇಳ್ಬಿಟ್ಟಿರ್ತೀರ ಅಂತ ಏನಾದ್ರು ಕೇಳಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಅಕಸ್ಮಾತ್ ಅವ್ರು ಕೇಳಿದ್ರೆ ಏನ್ ಹೇಳಪ್ಪ? ನೀವು ಅಪ್ಪಾಜಿ ಮದುವೆ ಆಗ್ಬೇಕಾದ್ರೆ ನಾನೇನಾದ್ರು ಕೇಳಿದ್ನ? ನನ್ನ ಮದುವೆ ಇಷ್ಟ ಯಾರು ತಲೆ ಆಗ್ಬಾರ್ದು, ಇಲ್ಲಾಂದ್ರೆ ನಾ ಮನೆ ಬಿಟ್ಟು ಹೋಗ್ತೀನಿ. ಅಯ್ಯಯ್ಯೋ, ಹಾಗೆ ಮಾಡ್ಬೇಡಪ್ಪ. ಅಪ್ಪಾಜಿಗೆ ನಾನು ಹೇಳ್ತೀನಿ, ನೀವು ಒಪ್ಪಂದಾಗೋಯ್ತು ನಮ್ಗೆಲ್ಲ ಸಂತೋಷನೇ. ಈ ಮನೆ ಬೆಳಗೋಕೆ ಒಬ್ಳು ಮಹಾಲಕ್ಷ್ಮಿ ಬರ್ತಾಳಂದ್ರೆ ನಾನ್ ಬೇಡ ಅಂತೀನ? ಹೆಣ್ಣೆ ಯಾರಪ್ಪ? ನೀಲವೇಣಿ ಅಂತ. ನೀಲವೇಣಿ ಹೆಸರು ತುಂಬಾ ಚೆನ್ನಾಗಿದೆ. ಎಲ್ಲಿರೋದು? ಎರಡನೇ ಬೇದಿಲಿ. ಓಹೋ, ರಂಗಮ್ಮನ ಮಗಳ? ಅಲ್ಲ. ಹಾ, ಗೊತ್ತಾಯ್ತು ಗೊತ್ತಾಯ್ತು. ಮೂಲಮ್ಮನ ರಾಮನವರ ಕೊನೆ ತಂಗಿ ತಾನೆ? ದೊಡ್ಡ ಮನೆ ಕೋದನ್ ರಾಮನವ್ರ ಮಗಳು ನೀಲವೇಣಿ. ಹೋಗಿ ಮದುವೆಗೆ ಏರ್ಪಾಡು ಮಾಡಿ. ಕಣ್ಣೀರಾಗ್ತಾ ಇದೆಯಲ್ಲೇ, ಈ ಮನೆಗೆ ಸೊಸೆ ಬರ್ತಾಳೆ, ಮಹಾಲಕ್ಷ್ಮಿಯಾಗಿ ಓಡಾಡ್ಕೊಂಡಿರ್ತಾಳೆ, ಆನಂದ ಪಡಬೇಕಾದ ಸಮಯದಲ್ಲಿ ಕಣ್ಣೀರಾಗ್ತಾ ಇದೆಯಲ್ಲೇ. ಗಿರಿ, ಆ ಜಮೀನ್ದಾರ್ ಕೋದನ್ ರಾಮಯ್ಯ ಎಂಥವನು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಈ ಮೂರ್ಖನಿಗೆ ತನ್ನೊಬ್ಬಳನೇ ಮಗಳು ಕೊಡಕ್ಕೆ ಅವನ ಒಪ್ತಾನ? ಇಲ್ಲ. ನನ್ನಂತಸ್ತೇನು ಅವನಂತಸ್ತೇನು ಅಂತ ನೀನು ಚೆನ್ನಾಗಿ ತಿಳ್ಕೊಂಡಿದ್ದೀ ತಾನೆ? ಅಂದ ಮೇಲೆ ಈ ಮದುವೆ ಸಾಧ್ಯ ಇಲ್ಲ ಅಂತ ನೀನು ಹೇಳ್ತೀಯೋ ಅಥವಾ ನಾನೇ ಹೇಳ್ಬೇಕು? ನೋಡಿ, ಅವನ ವಿಷಯ ನಿಮ್ಗೆ ಗೊತ್ತು ತಾನೆ, ಅವನು ಹಿಡಿದು ಹಠ ಬಿಡೋನಲ್ಲ. ನಾಳೆ ಈ ಮದುವೆ ಸಾಧ್ಯ ಇಲ್ಲ ಅಂದ್ರೆ ಅವನು ಮನಸ್ಸು ನೊಂದು ಮಗ ಮನೆ ಬಿಟ್ಟು ಹೋದ್ರೆ ಅದಕ್ಕೆ ಎಡಕ್ಕೆ ಕೈ ಚಾಚಿ ಅವಮಾನ ಮಾಡ್ಕೋ ಅಂತ ಹೇಳ್ತೀಯ? ಕೋದಂಡರಾಮಯ್ಯ ಶ್ರೀಮಂತನಾದ್ರೂ ನಮ್ಮ ಹಾಗೆ ಮನುಷ್ಯ ತಾನೆ. ನಾವು ಹೋಗಿ ಅಂಗಲಾಚಿ ಬೇಡ್ಕೊಂಡ್ರೆ ನಮ್ಮ ವೆಂಕಟೇಶನಿಗೆ ಹೆಣ್ಣು ಕೊಡ್ಬಹುದು. ನಡೀರಿ, ಹೋಗಿ ಹೆಣ್ಣು ಕೇಳೋಣ. ಮುಚ್ಚು ಬಾಯಿ. ಗಿರಿ ಗಿರಿ, ತಿಳುವಳಿಕೆ ಇರೋರ್ಗೆ ಏನಾದ್ರೂ ಒಂದು ಹೇಳಿ ಸಮಾಧಾನ ಮಾಡ್ಬೋದು ಕಣೆ. ಆದರೆ ಜಮೀನ್ದಾರ್ ಕೋದನ್ ರಾಮಯ್ಯ ಮಹಾ ಮುಂಗೋಪಿ, ತಾನೇ ಶ್ರೀಮಂತ ಅನ್ನೋ ದುರಭಿಮಾನಿ. ಇಂಥವನ ಹತ್ರ ಸಂಬಂಧ ಮಾಡ್ತು ಅಂತಂದ್ರೆ ಬೆಂಕಿ ಮುಂದೆ ವಸ್ತ್ರ ಹಿಡಿದಾಗೆ ಅಂತ ಅನ್ನೋದು ಗೊತ್ತಿಲ್ವೇನೆ ನಿನಗೆ? ನೋಡಿ, ನಿಮ್ ವೇದನೆ ಏನು ಅಂತ ಅರ್ಥ ಮಾಡ್ಕೊಳ್ದೆ ನಾನು ಮಾತಾಡ್ತಾ ಇಲ್ಲ. ಇಷ್ಟು ವರ್ಷಗಳಿಂದ ನನ್ನ ಚಿಕ್ಕಮ್ಮ ಅಂತ ಕರೀದಿದ್ದವನು ಇವತ್ತು ಬಾಯಿ ತುಂಬಾ ಪ್ರೀತಿಂತ ಚಿಕ್ಕಮ್ಮ ಅಂತ ಕರೆದು ತನ್ನ ಆಸೆನ ಹೆತ್ತ ತಾಯಿ ಹತ್ರ ಹೇಳ್ಕೊಂಡಾಗೆ ನನ್ನ ಹತ್ರ ಹೇಳ್ಕೊಂಡಾರಿ. ಅಕಸ್ಮಾತ್ ನಾನು ಆಗೋಲ್ಲ ಅಂದ್ರೆ ಅವನಿಗೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಏನ್ ಮಾಡ್ದಾಗಾಯ್ತು? ನಾಳೆ ಅವನು ಕೋಪಿಸ್ಕೊಂಡು ನನ್ನ ಪ್ರೀತಿಂದ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರೆದು ಹೋದ್ರೆ ನಾನು ಬದುಕಿ ತಾನೆ ಏನ್ ಪ್ರಯೋಜನ? ನೋಡಿ, ಏನ್ ಬೇಕಾದ್ರೂ ಆಗ್ಲಿ, ಆ ಕೋದನ್ ರಾಮಯ್ಯನ ಹೆಣ್ ಕೇಳಲೇಬೇಕು. ಗಿರಿ, ನೀನ್ ಇದೇ ಹಠದಲ್ಲಿತ್ತು ಅಂತಂದ್ರೆ ಪೂರ್ಣ ಜವಾಬ್ದಾರಿ ನಿನಗೆ ಇರ್ಲಿ, ನಾ ಹೆಣ್ ಕೇಳೋಕು ಬರಲ್ಲ. ಈ ಊರಿಗೆ ನಾ ಶಾನ್ ಭೋಗ, ಅಕಸ್ಮಾತ್ ಆಗಿ ಹೆಣ್ ಕೇಳಿ ಅವಮಾನ ಆಯ್ತು ಅಂತಂದ್ರೆ ನಾ ತಲೆ ಎತ್ಕೊಂಡ್ ತಿನ್ನಕ್ಕಾಗಲ್ಲ ಕಡೆ. ನಾನು ಬರುವಂತ ಬರ್ಬೇಡ, ನಾನು ನಾಳೆ. ನೀವು ಹೋಗ್ಬ.
ಸಾವುಕಾರ ಇದ್ದಾರ? ಇದ್ದಾರೆ, ಬನ್ನಿ ಕೂತ್ಕೊಳ್ಳಿ, ಕರಿತೇನೆ. ನಿನಗೆ ವೆಂಕಟೇಶ್ ಅಂದ್ರೆ ತುಂಬಾ ಇಷ್ಟ ಅಲ್ಲ? ದನಿ ಕಾರ್ ನಂದೋ ನಿಂದೋಪ್ಪ? ನಿಮ್ದೇ ದನಿ. ನಂದು ಅಂದ್ಮೇಲೆ ನನಗೋಸ್ಕರ ತಾನೇ ಇರ್ಬೇಕು. ನಿಮ್ಮಪ್ಪನ್ನ ಯಾಕೆ ಕುಡಿಸ್ಕೊಂಡ್ ಬಂದೆ? ಹಾಗಲ್ಲ ದನಿ, ಬಿಸಿಲಲ್ಲಿ ಕಾಲಿಗೆ ಚಪ್ಪಲಿಲ್ಲದೆ ಒಬ್ಬರೇ ನಡ್ಕೊಂಡ್ ಬರ್ತಾ ಇದ್ರು, ಅದನ್ನ ನೋಡಿ ನನ್ನ ಮನ್ಸು ತಡಿಲಿಲ್ಲ. ಹಾಗೂ ನಾನು ಒಬ್ಬನೇ ಕಾರಲ್ಲಿ ಹೋಗ್ತಾ ಇದ್ದೀನಲ್ಲ ಅಂತ ಕೂಡ್ಸ್ಕೊಂಡ್ ಬಂದೆ. ದಯವಿಟ್ಟು ಕ್ಷಮಿಸ್ಬಿಡಿದಾನೆ. ನಾನ್ ಕ್ಷಮಿಸ್ಬಹುದಪ್ಪ, ಆದ್ರೆ ನಾನು ಬೂಡ್ಸ್ ಕ್ಷಮಿಸಲ್ವೇ. ನೋಡು, ಇನ್ಮೇಲೆ ನಿನಗೆ ಇಲ್ಲಿ ಕೆಲಸ ಇಲ್ಲ, ನೀನು ಹೋಗ್ಬಹುದು. ದನಿ ಹಾಗೆ ಮಾಡ್ಬೇಡಿ, ದಯವಿಟ್ಟು ಇನ್ನೊಂದ್ಸರಿ ಹಾಗೆ ಮಾಡಿದ್ರಿ. ಗೆಟ್ ಔಟ್ ದನಿ, ಬೇಡಿ ಹಾಗೆ ಮಾಡ್ಬೇಡಿ, ಕ್ಷಮಿಸ್ಬಿಡಿ. ಗೆಟ್ ಔಟ್. ಯಾರು ನೀವು? ನಾನು ಶಾನುಭವರ ಹೆಂಡತಿ, ಗಿರಿಯಮ್ಮ ಅಂತ. ಏನಾಗ್ಬೇಕು? ಬಂದ ವಿಷಯ ಏನು ಅಂತ ಬೇಗ ಹೇಳಿ, ನನಗೆ ಟೈಮ್ ಇಲ್ಲ. ನನ್ನ ಮಗ ವೆಂಕಟೇಶ ಲಕ್ಷಣವಾಗಿದ್ದಾನೆ, ತುಂಬಾ ಬುದ್ಧಿವಂತ, ಚೆನ್ನಾಗಿ ಓದಿದ್ದಾನೆ. ಓಹೋ, ಅದಕ್ಕೆ ಕೆಲಸ ಕೇಳಕ್ ಬಂದ್ರ? ಸದ್ಯಕ್ಕೆ ನನ್ನ ಹತ್ರ ಡ್ರೈವರ್ ಕೆಲಸ ಮಾತ್ರ ಖಾಲಿ ಇರೋದು. ಹಾಗಲ್ಲ, ನನ್ನ ಮಗ ನಿಮ್ಮ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ಅವನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದಾನೆ. ನನ್ನ ಮನೆಯೊಳಗೆ ಬಂದು ಯಾಕಿದ್ದು ಶಾಲ ಹೋಗಲಿ ಅಂತ ನನ್ನ ಸಂಬಂಧ ಕೇಳೋ ಹಾಗಾಯ್ತಲ್ಲ. ಇದೇ ಮಾತು ನೀನಲ್ರಿ, ಬೇರೆ ಯಾವ ಗಂಡಸೆ ಹೇಳಿದ್ರು ಅವನ್ನ ಕಂಬ ಕಟ್ಟಿ ನೂರ್ ಜನ ಹೇಳಿಕೊಡ್ತಾ ಇದ್ದೆ. ಹೆಣ್ಣಿಗೆ ಸ್ವಂತ ಬಿಟ್ಟಿದ್ದೀನಿ. ಏ ರಾಮಯ್ಯ ಕೆಂಡ ಆಗೋದಕ್ಕೆ ಮುಂಚೆ ತಂದೆ ರಾಮಯ್ಯನವರೇ, ಬೇರೆ ಯಾರಾದ್ರೂ ನಮ್ ಚಿಕ್ಕಮ್ಮನಿಗೆ ಈ ರೀತಿ ಅವಮಾನ ಮಾಡಿದ್ರೆ ಅಲ್ಲೇ ಬಗ್ದು ಬಿಡ್ತಿದ್ದೆ. ನಾನು ಪ್ರೀತ್ ಹುಡುಗಿ ಅಪ್ಪ ಅಂತ ಸುಮ್ಮನಾಗ್ತಾ ಇದ್ದೀನಿ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮ ಹಾಗೆ ಶ್ರೀಮಂತನಾಗಿ ದರ್ಪದಿಂದ ಬಂದು ನಿಮ್ಗೆ ಹೆಣ್ ಕೇಳ್ತೀನಿ, ಆಗ ನೀವು ನನಗೆ ಮದುವೆ ಮಾಡ್ಕೊಡೋರಂತೆ. ಬರ್ತೀನಿ. ಮ್ಯಾನೇಜರ್ ಹೇಳು ಸರ್, ನಾನು ನಿಮಗೆ ಮರದ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀನಿ. ನೋಡು, ಈ ಮರದ ವ್ಯಾಪಾರದಂತ ಕಚ್ಚಡ ವ್ಯಾಪಾರ ಬೇರೊಂದಿಲ್ಲ. ರಾತ್ರಿ ಅನ್ನೋ ಹಾಗಿಲ್ಲ, ಹಗಲು ಅನ್ನೋ ಹಾಗಿಲ್ಲ, ಕಾಡೆಲ್ಲ ಸುತ್ತ ಇರ್ಬೇಕು. 10 ವರ್ಷ ದುಡಿದ್ರು ಮೇಲೆ ಬರೋದು ಕಷ್ಟ. ನೋಡು, ನೀವು ಕೆಲಸ ಮಾಡು, ನನ್ನ ಹತ್ರ ಬೇಕಾದಷ್ಟು ಲಾರಿಗಳಿದೆ. ಒಂದು ಲಾರಿ ಬೆಲೆ 1.5 ಲಕ್ಷ. ಈ ತಕ್ಷಣ ನೀವು 1 ಲಕ್ಷ ಕೊಟ್ರೆ ನಿನ್ಗೊಂದು ಲಾರಿ ಕೊಡ್ತೀನಿ. ಇನ್ನು ಮಿಕ್ಕಿದ ಹಣನ ತಿಂಗಳಿಗೆ ಅಷ್ಟೋ ಎಷ್ಟೋ ಕೊಟ್ಟು ತೀರಿಸು. ಹಾ, ಬೇಕು ಅಂದ್ರೆ ನಾನು ಗೊಡೋರು ಬಾಡಿಗೆ ಕೊಡ್ತೀನಿ. ಈ ಲಾರಿ ಬಿಸ್ನೆಸ್ನಲ್ಲಿ ಕಷ್ಟಪಟ್ಟು ದುಡಿದ್ರೆ ಇವತ್ತು 1 ಲಾರಿ ನಾಳೆ 10 ಲಾರಿ ಆಗತ್ತೆ. ಯೋಚನೆ ಮಾಡು. ಆಯ್ತು ಸರ್, ನೀವು ಹೇಳಿದಾಗೆ ನಾನು ಕೇಳ್ತೀನಿ. ನಾಳೆನೆ 1 ಲಕ್ಷ ರೂಪಾಯಿ ತಂದು ಕೊಟ್ಬಿಡ್ತೀನಿ, ಮಿಕ್ಕಿದ ಹಣನ ನಾನು ಮಾಡೋ ವ್ಯವಹಾರದಲ್ಲಿ ನಾನು ಮುಂದೆ ಒರಿಬೇಕು, ನನ್ನ ಗುರಿ ನಾನು ಮುಟ್ಟಬೇಕು ಅಷ್ಟೇ ಸರ್. ದೇವ್ರ ಒಳ್ಳೇದು ಮಾಡಿ, ಗುಡ್ ಲಕ್. ಬರ್ತೀನಿ ಸರ್. ಅಲ್ಲೋಡು, ನೀವ್ ಅವನ ಮಗಳು ಶಂಕ್ರಿ. ಏ ಶಂಕ್ರಿ, ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು, ಅದಕ್ಕೆ ಎಮ್ಮೆನೆಲ್ಲ
ಬದ್ದ ಬಿಟ್ಬಿಟ್ಟೆ. ಅದಕ್ಕೆ ಎಮ್ಮೆ ಬಿಟ್ಬಿಡದ? ಬಾವಾ, ಮುದ್ದೆ ಮಾಡಿ ಮಸಪ್ಪ ಸಾರು ಮಾಡಿದ್ದೀನಿ, ಬಾಬಾವ ತಿಂದೋಗುವಂತೆ. ಈಗಾಗಲೇ ನನಗೆ ಮಸಪ್ಪ ಆಗಿದೆ, ನಿನ್ನ ಮಸಪ್ಪನ ಸಾರು ನನಗೆ ಬೇಕಾಗಿಲ್ಲ. ಅಯ್ಯಯ್ಯೋ, ನಾನು ತೊಳ್ಕೊಡ್ತೀನಿ. ಏಯ್ ಜಾಗಬಿಡ, ಏಯ್ ಹತ್ತಿಯಲ್ಲ ನನ್ನ ಮಗನೇ. ಅಪ್ಪಾಜಿ ಕೇಳಿದ್ರೆ ನಾನು ಬಂದೇ ಇಲ್ಲ ಅಂತ ಹೇಳ್ಬಿಡು. ತಗೊಳ್ಳಿ ಸರ್, ನೀವು ಕೇಳಿದ್ದು 1 ಲಕ್ಷ ರೂಪಾಯಿ ಸರ್, ನಿಮ್ಮಿಂದ ನಾನು ಉದ್ಧಾರ ಆಗ್ಬೇಕು ಸರ್. ಆಯ್ತಾಯ್ತು, ಬರೋ ಶುಕ್ರವಾರ ಬೆಳಿಗ್ಗೆನೆ ಲಾರಿ ನಿಮ್ಮ ಮನೆ ಬಾಗ್ಲಲ್ಲಿ ನಿಂತಿರುತ್ತೆ, ಆದ್ರೆ ಆದಷ್ಟು ಬೇಗ ಉಳಿಕೆ ಹಣನ ಸ್ವಲ್ಪ ಕೊಡ್ತೀರಿಸ್ಬೇಕು. ಖಂಡಿತ ತೀರಿಸ್ಬಿಡ್ತೀವಿ ಸರ್, ನಾನು ಬರ್ತೀನಿ. ಆಯ್ತು ಚಿಕ್ಕಮ್ಮ, ಚಿಕ್ಕಮ್ಮ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬಂದೆ, ಬರೋ ಶುಕ್ರವಾರ ಲಾರಿ ತಂದ್ಬಿಡ್ತೀನಿ. ನಮಸ್ಕಾರ ಮಾವ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ವೆಂಕಟೇಶ, ನಿನ್ನ ಹತ್ರನೇ ಮಾತಾಡೋಣ ಅಂತ ಬಂದೆ. ಅಲ್ಲಯ್ಯ, ವಯಸ್ಸು ಬಂದ ಮಗಳು ಶಂಕ್ರಿನ ಎಷ್ಟು ದಿವಸ ಅಂತ ಮನೇಲಿ ಹಾಗೆ ಇಟ್ಕೊಳಕಾಗತ್ತೆ? ನಿನಗೆಂತ ಬೆಳೆದ ಹುಡುಗಿ, ನಿನಗೆ ಒಪ್ಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಅಲ್ವೇ ಗಿರಿಯಮ್ಮ, ಓದ್ಸಾಡ್ತಿ ನಮ್ಮ ಹಳ್ಳಿಯಲ್ಲಿ ಅವಳು ನೋಡೋಕೆ ಅಂತ ಬಂದೆ, ಮತ್ ನೀನ್ ಬರ್ಲೇ ಇಲ್ಲ. ಹೋಗ್ಲಿ, ನನ್ನ ಮಗಳು ಶಂಕ್ರಿ ನಿನಗೆ ಜ್ಞಾಪಕ ಆದ್ರೂ ಇದ್ದಾಳೆ ತಾನೆ? ನೋಡಯ್ಯ, ನಿಮ್ಮ ಅತ್ತೆ ಸಾಯೋಕ್ ಮುಂಚೆ ವೆಂಕಟೇಶ ನಮ್ಮ ಮನೆ ಅಳಿಯ ಆಗ್ಬೇಕು, ಅವನಿಗೆ ನಮ್ಮ ಮನೆ ತೋಟ ಎಲ್ಲ ಸೇರ್ಬೇಕು, ಆಗ್ಲೇ ನನ್ನ ಆತ್ಮಕ್ ಶಾಂತಿ ಸಿಗೋದು ಅಂತ ಹೇಳಿ ಸತ್ಲು. ನಾನು ಇದುವರೆಗೂ ನೀನು ಓದ್ ಮುಗಿಲಿ ಅಂತ ಕಾಯ್ತಿದ್ದೆ, ಇನ್ನೇನು ಅದು ಮುಗೀತಲ್ಲ. ಇನ್ನಾದಷ್ಟು ಬೇಗನೆ ನಮ್ಮ ಮಗಳು ಶಂಕ್ರಿ ನಿಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಬಿಟ್ರೆ ನನ್ನ ಜವಾಬ್ದಾರಿ ಕಳೆಯುತ್ತಪ್ಪ, ಅಲ್ಲದೆ ನಿಮ್ಮ ಅತ್ತೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಚಿಕ್ಕಮ್ಮ, ಮಾವನಿಗೆ ಹೇಳ್ಬಿಡಿ, ನಾನು ಬರ್ತೀನಿ. ನೀನು ಅವನ ಕೂಗಿ ಏನೂ ಪ್ರಯೋಜನ ಇಲ್ಲ, ನಿನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಅವನಿಗೆ ಇಷ್ಟ ಇಲ್ಲ. ಅವನ ಮನಸ್ಸು ತುಂಬಾ ಆ ಸಾವುಕಾರನ ಮಗಳು ನೀನ ವೇಣಿನ ತುಂಬಿಕೊಂಡಿದ್ದಾಳೆ. ಹಾಗಾದ್ರೆ ನನ್ನ ಮಗಳ ಕತೆ ನನ್ನೇನು ಮಾಡಂತೀಯ? ನನ್ನ ಮಗಳ ಕತೆ ಏನಯ್ಯ, ಯಾಕಯ್ಯ ಸುಮ್ಮನಾಗ್ಬಿಟ್ಟೆ? ಸುಬ್ಬಣ್ಣ, ನಿನ್ನ ಮಗನಿಗೆ ಅಂತಲೇ ನಾನು ಬೆಳೆಸ್ತೆ ನನ್ನ ಮಗಳನ್ನ. ಅವಳು ಎಳೆ ಹೃದಯದಲ್ಲಿ ನಿನ್ನ ಮಗನ ಸೌಂದರ್ಯ ತುಂಬಿಕೊಂಡು ದಿನನಿತ್ಯ ಅವನ್ನೇ ನೆನೆಸ್ತಿರೋ ಹಸು ಕೂಸು ಅವಳು. ಈಗ ಅವಳು ಕೈ ಬಿಟ್ಬಿಟ್ರೆ ಏನೇ ಆಗತ್ತೆ? ಸುಬ್ಬಣ್ಣ, ಸುಬ್ಬಣ್ಣ, ಹೇಗಾದ್ರೂ ಮಾಡಿ ನಿನ್ನ ಮಗನ ಒಪ್ಸೋ. ಅವನು ಒಪ್ಸೋದೆ? ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತಪ್ಪ. ಇದೇನ್ ಬೆಳಿ ಬಟ್ಟೆನು ಫೋಟೋನು ಕಳ್ಸಿಬಿಟ್ಟವನೆ, ಇದೇನ ದೊಡ್ಡ ಆಸ್ತಿ? ಓ ಮತ್ತೆ
ಬಿಳಿ ಬಟ್ಟೆ ಒದ್ಕೊಂಡ್ಬಿಟ್ಟು ಎದೆ ಮೇಲೆ ಫೋಟೋ ಇಟ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬತಾ ಇದೆ ಅಂತ. ಅಣ್ಣ ಎರಡು ಊರುಗಡ್ಡಿ ಹಂಚು ಅನ್ನಲ್ಲ, ಅದು ಯಾರಿಗೆ? ಇನ್ಯಾರಿಗೋ. ನಿಮನಿಗೆ ಒಂದು ಮೊಳ ಹೂ ಹಾಕೊಂಡ್ನಲ್ಲ, ಅದು ಒಂದು ಮೊಳ ಹೂ ಎಲ್ ಸಾಕಾಯ್ತದಪ್ಪ? ಒಂದು ಮಾರು ಹೂ ಬೇಕು. ಹೂವಿನ ಮಗನೇ, ಇವನಿಗೆ ಮಕ್ಕಳು ಬದುಕಕ್ಕೆ ಮೂರು ಕಾಸು ಮಡಗಿಲ್ಲ ನನ್ನ ಮಗ. ಅಣ್ಣಯ್ಯ ನೀನು ಬರ್ಕೊಂಡ್ಬಿಟ್ಟೆ ಬರ್ಕಂಡದ್ದು, ಅದು ಬೆಳೆದಿರೋದು. ಈ ನನ್ನ ಮಗನ ಮೀಸೆ ಬೇರೆ ಕೇಳು, ಸುಂದರವಾದ ಮಕ ಏಯ್. ಅವನ್ನೇನು ಅಲ್ಕಿ ಇದೆಯೋ ಪಿಶಾಚ ಅವನ್ನ. ಅಣ್ಣಯ್ಯ ಅಣ್ಣಯ್ಯ ಹತ್ತು ರೂಪಾಯಿನು ಮಡಬಿಟ್ಟವನೇ, ಒಂದ್ ಚೀಟಿನೂ ಮಡಬಿಟ್ಟವನೆ. ಆ ಹತ್ತು ರೂಪಾಯಿ ನೀನು ಮಡಕ್ಕೊ, ಚೀಟಿಲಿ ಓದು ಏನಾಯ್ತು ನೋಡೋಣ. ನಿನ್ ತಾನೆ ಅದನ್ನ ಬರ್ದವನೆ ಜೊತೆ ಎರಡನೇ ಕ್ಲಾಸ್ ಮಗ್ಗಿನೂ ಓದ್ಬಿಟ್ಟಿದ್ರೆ ನನಗೆ ಸ್ಕೂಲ್ ಕಳಿಸ್ತೀಯ. ನೀನು ಓದ್ಯ? ನೀನೇ ಓದು. ಹೊಲದಾಗ ಬ್ಯಾಲ್ಡ್ ಕಾಯಿ ಕೇಳಕ್ ಹೋಗಿದ್ದೆ. ನನ್ನ ಮುದ್ದು ಮಕ್ಕಳಿರಾ, ನಿಮ್ಮಿಂದ ಪೂಜೆ ಮಾಡಿಸ್ಕೊಂಡು ಸ್ವರ್ಗ ಸೇರ್ಬೇಕು ಅಂತ ಆಸೆ ನನಗಿಲ್ಲ. ನಾನು ನಿಮ್ಗೆ ಹಿಂಸೆಯಿಂದ ಬೆಳೆಸಿದ್ದು ಯಾಕೆ ಅಂದ್ರೆ, ನಿಮಗೆ ದುಡ್ಡಿನ ಯೋಗ್ಯತೆ ಏನು ಅಂತ ತಿಳಿಲಿ ಅಂತ. ನಮ್ಮಪ್ಪ ಹತ್ತು ವಜ್ರಗಳನ್ನ ನನಗೆ ಕೊಟ್ಟು ಅದರಲ್ಲಿ ಒಂದನ್ನು ಮಾರಿ ಈ ಮನೆ ಮಾಡಿ ನಿಮ್ಮನ್ನು ಬೆಳೆಸ್ತೆ. ಇನ್ನು ಒಂಬತ್ತು ವಜ್ರನ ನಿಮಗಾಗಿ ನನ್ನ ತಂದೆ ಕೊಟ್ಟ ಹಳೆಯ ಬೀರುವಿಂದ ಗೌಪ್ಯವಾಗಿಟ್ಟಿದ್ದೀನಿ. ಅದನ್ನು ತಗೊಂಡು ಸುಖವಾಗಿ ನೀವು ಬಾಳಿ. ನಿಮ್ಮ ತಂದೆ ಶ್ರೀಶೈಲ ತಿರುಪತಿ ಕಂಚಿ ಕಾಳಹಸ್ತಿ ಜೋಶಾಯಿ. ಒಂಬತ್ತು ವಜ್ರ ಅಪ್ಪರು ಪೇಟ ನೋಡ ಕನ್ನಡ ಕನ್ನಡ ಅಪ್ಪನ ಮೀಸೆ ನೋಡ ಮೀಸೆ. ಅಪ್ಪನ ಫೋಟೋಕ್ಕೆ ಗೋಲ್ಡ್ ಫ್ರೇಮ್ ಹಾಕಿಸ್ಬೇಕು, ಹೊಲಿಗೆ ಹೂ ಹಾಕ್ಬೇಕು. ಅಮ್ಮ ಅಪ್ಪ ಒಂದು ಬೀರು ಇಟ್ಟಿದ್ನಲ್ಲ, ಅದೇನಾಯ್ತು? ಯಾಕ್ರಪ್ಪ ಅದು? ಅದರೊಳಗೆ ಅಪ್ಪ ಒಂಬತ್ತು ವಜ್ರನ ಗೋಪ್ಯವಾಗಿ ಇಟ್ಟಿದಾನಂತೆ. ಅದು ನಿಮ್ಗೇನಾಯ್ತು ನೋಡ್ಬೇಕು. ಅಯ್ಯೋ ನನ್ ಕಂದ್ಗಳ, ಪಕ್ಕದ ಬೀದಿ ದೊಡ್ಡ ಏನ್ಗೆ 150 ರೂಪಾಯಿಗೆಲ್ಲ ಮಾರ್ಬಿಟ್ನಲ್ರಪ್ಪ. ಅಣ್ಣ ಮಾರ್ಬಿಟ್ಲಂತೆ, ಒಳ್ಳೇದಾಯ್ತು ಬಿಡು. ಸರಿ ನೋಡು, ಏನ್ ಚೆನ್ನಾಯ್ತು? ಒಂಬತ್ತು ವಜ್ರ ಹೋಯ್ತಲ್ಲ ಅಂತ ನಾನು ಸಂಕಟ ಪಡ್ತಿದ್ರೆ ನಡಿ ಆ ದೊಡ್ಡ ಎಲ್ಲಿದ ನೋಡೋಣ. ದೊಡ್ಡಪ್ಪ ಅಯ್ಯೋ ಅಯ್ಯೋ ಯಾವ ಮರಿ ಮಕ್ಕಳು? ಚಂಡ ನನ್ನ ಮಕ್ಕಳ ಮಧ್ಯರಾತ್ರಿ ನಿಮ್ದು ಏನದ? ಜೇನುಳ ಜೇನುಳ ಯಾರು ನೀವು? ನಾನು ಮತ್ತೆ ಬಿಟ್ಟಿಯ? ಇವನು ನನ್ನ ತಮ್ಮ ಬಾತುಕೋಳಿ, ನಾನು ಎಂಟೆ ಕೋಳಿ. ಕೋಳಿ ನನ್ನ ಮಕ್ಕ, ಅರ್ಧ ರಾತ್ರಿ ಬಂದು ಯಾಕೋ ನನ್ನ ಪ್ರಾಣ ತಿಂತೀರಿ ನೀವಿಲ್ಲಿ? ಈ ಅರ್ಧರಾತ್ರಿ ನಾವು ದೊಡ್ಡಪ್ಪ ಬಂದ ನಿಮ್ ಮನೆಗೆ. ಏ ನಿಮ್ಮಪ್ಪ ಸತ್ತ ಅರ್ಧ ದಿನ ಆಯ್ತು, ಅವನು ಹೇಗೆ ಬರ್ತಾನಿಲ್ಲಿ? ಯಾಕೆ ಬರೋದಿಲ್ಲ? ಅಲ್ಲೇ ಇರೋದು ಸ್ವಾರಸ್ಯ. ನಿನ್ನೆ ಕನಸಿನಲ್ಲಿ ಬಂದು ಹೇಳಿದ, ಇವತ್ತು ರಾತ್ರಿ ಬರ್ತೀನಿ, ಆ ದೊಡ್ಡರ ಕಷ್ಟ ಹಿಡಿಕೆ ಪ್ರಾಣ ತೆಗೆದು ಬರ್ತೀನಿ, 150 ರೂಪಾಯಿ ಬೀರು ತಗೊಂಡು ಹೋಗಿದ್ದಾನೆ ಅಂತ ಹೇಳ್ದ. ನಾ ಹೋಗಬಾರದು, ನಮ್ಮ ಆಸ್ತಿ ನಮಗುಳಿಬೇಕು, ನಿನ್ನ ಪ್ರಾಣ ನಿನಗುಳಿಬೇಕು. ಅದಕ್ಕೊಪ್ಪಲು ಹೋಗಿ ಬೀರು ತಗೊಂಬಾರೋ. ಇರಲೇ ಒಳಗೆ ನುಗ್ಗುತ್ತೇನೋ, ಹೆಣ್ಮಕ್ಳು ಒಳಗೆ ಹೇಗ ಮಲಗಿರ್ತಾರೆ? ಹೇಗೆ ಮಲಗಿದ್ರೆ ನಮ್ಗೇನಾಗ್ಬೇಕು? ಅಂದ್ರೆ ನಾನು ಆಗ್ಲೇ ಆ ಕ್ಯಾಸಂದ್ರ ಸಲೂರ್ ಸಿಂಗಾರಪ್ಪನಿಗೆ 200 ರೂಪಾಯಿಗೆ ಮಾರಿಬಿಟ್ಟೀನಿ. ಅಲ್ಲಿ ಹುಡುಕು ನಿಮ್ಮಪ್ಪನ ಹೋಗಿ. ನಾನೇನಾದ್ರೂ ಅಡ್ಡ ಬರ್ದಿದ್ರೆ ಒಳಗೆ ನುಗ್ಗಿ ನನ್ ಜಾಗ ನೀ ಮಲಗಿಬಿಡ್ತಿದ್ದಿ. ನಮ್ಮನ್ನೇನು ಉತ್ತರ ಕಂಡಿದ್ಯಾ? ನಾನು ಬ್ರಹ್ಮಚಾರಿ. ನಾನು ಬರ ಬ್ರಹ್ಮಚಾರಿ. ನಮ್ಮನ್ನೇನು ಕ್ಯಾತ್ಸಂದ್ರಕ್ಕೆ ಹೋಗು ಅಂತೀಯಾ? ನೋ, ನೀವು ಕ್ಯಾತ್ಸಂದ್ರಕ್ಕಾದ್ರೆ ಹೋಗ್ರಿ, ಎಲ್ಲಾದ್ರೂ ಹೋಗ್ರ. ಪ್ರಾರಬ್ಧ ಮುಂಡೇದು ಕ್ಯಾತ್ಸಂದ್ರ ಸೇವಿಂಗ್ ಸೆಲೂನು ಮಾಲೀಕ. ಸಿಂಗಾರಪ್ಪ 200 ರೂಪಾಯಿ. ಈಗ ನಿನ್ ಜೇಬಲ್ಲಿ ಎಷ್ಟಿದೆ ದುಡ್ಡು? 11 ರೂಪಾಯಿ. 11 ರೂಪಾಯಿ ನಿನ್ನ ಹತ್ರ? ನನ್ನ ಹತ್ರ ಏನೂ ಇಲ್ಲ. ಏನಣ್ಣ, ಏನು ಲಾರಿನೇ ಬಂದಿಲ್ಲ? ಬೆಳಗ್ಗೆ ಕಳಿಸ್ತಿರಿಂದ ಯಾಕೆ ಬರಲಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಸುಮ್ಮನೆ ದೊಡ್ಡ ಲಾರಿ ತೇರಿರುತ್ತಲ್ಲ.
ಬೇಕು ಬರುತ್ತಾ ನಿಧಾನಕ್ಕೆ ಬರೋದು. ಚಿಕ್ಕಮ್ಮ ನಾನೇ ಹೋಗ್ತಾ ಬಿಡ್ತೀನಿ. ಹ್ಮ್ ನೀ ಅಲ್ಲೇ ಇರು, ಆ ನನ್ನ ಮಗನ ನಾನೇ ಬಂದು ವಿಚಾರಿಸ್ಕೋತೀನಿ. ನಮಸ್ಕಾರ ಸರ್. ಹ್ಮ್ ಏನ್ ಬಂದೆ ಸರ್? ನನ್ನ ಲಾರಿ ಲೈನ್ ಮೇಲೆ ಹೋಗಿದೆ, ಬರುತ್ತೆ. ಶುಕ್ರವಾರ ಕಳ್ಸ್ಕೊಡ್ತೀನಿ ಅಂದ್ರೆ? ಅರೇ ಊಟಿಗೆ ಹೋಗಿದೆ ಕಣೆ, ಅನ್ಲೋಡ್ ಮಾಡ್ಕೊಂಡು ಬರ್ಲಿ, ನಾನೇ ಹೇಳಿ ಕಳಿಸ್ತೀನಿ. ಯಾವಾಗ ಬರುತ್ತೆ ಸರ್? ಯಾವಾಗ ಬರ್ತೋ ಏನೋ ಯಾರಿಗೆ ಗೊತ್ತು ಸರ್. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಾ ಇದೆ. ನನಗೆ ಲಾರಿ ಕೊಡೋ ಉದ್ದೇಶ ನಿಮಗೆ ಇಲ್ವಾ ಹೇಳ್ಬಿಡಿ. ಸುಮ್ಮನೆ ಲಾರಿ ಲಾರಿ ಅಂತ ಬಾಯ್ ಬಡ್ಕೋತಿಯಲ್ಲಯ್ಯ, ಏನೋ ಪಾಪ ಸಹಾಯ ಮಾಡೋಣ ಅಂತಿದ್ದೆ, ಒಳ್ಳೆ ಗಿರಾಕಿ ಸಿಕ್ದಲ್ಲಯ್ಯ. ಹಾಗನ್ಬಿಡಿ ಸರ್, ನಾನು ಬಹಳ ಕಷ್ಟಪಟ್ಟು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ನನಗೆ ಮಾತ್ರ ಮೋಸ ಮಾಡಬೇಡಿ. ನೀನು ಕೊಟ್ಟಿರೋದು ಜಿಜ್ಬಿ 1 ಲಕ್ಷ ಮಾತಾಡ್ತೀಯ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡು, ಕೊಡೋದು ಬೆಳೆದು ಆಮೇಲೆ ನೋಡೋಣ, ನನಗೆ ಬೇರೆ ಕೆಲಸ ಇದೆ. ಮುದ್ದಪ್ಪ ಅಣ್ಣಯ್ಯ ಬಾಣಯ್ಯ, ಅಮ್ಮ ಕರೀತದಳು ಬಾಣಯ್ಯ ಬಾಣಯ್ಯ. ನೀನು ಕೊಟ್ಟಿರೋದು ಜಿಜ್ಬಿ 1 ಲಕ್ಷ, ಎಷ್ಟೇ ಮಾತಾಡ್ತೀಯ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡು, ಕೊಡೋದು ಬೆಳೆದು ಆಮೇಲೆ ನೋಡೋಣ, ನನಗೆ ಬೇರೆ ಕೆಲಸ ಇದೆ. ನಿನ್ನಂತ ಒಂದು ಋಣದಲ್ಲಿ ಬದುಕಕ್ಕಿಂತ ಪ್ರಾಣ ಬಿಡದ ಮೇಲೂ ಇನ್ನು 5 ದಿವಸದಲ್ಲಿ ನಿನ್ನ ಬಾಕಿ ಹಣ ಬಿಸಾಕ್ತೀನಿ, ಲಾರಿ ಎತ್ಕೊಂಡು ಹೋಗ್ತೀನಿ. ಈ ಬಸ್ ಎಲ್ಲಿ ಹೋಯ್ತದ್ರೆ? ನಿಮ್ದು ಆಯ್ತೇನಪ್ಪ ನಿಮ್ದು ಟಿಕೆಟ್ ತಗೊಳ್ರಿ. ಏ ನಿಮ್ಗೆ ಹೇಳ್ತೀವ ಟಿಕೆಟ್ ತಗೊಳ್ರಿ. ಯಾ ಖರ್ಚ್ಕೋತೀಯೋ ಅದನ್ನೇ ಕನ್ನಡದಲ್ಲಿ ಬಡ್ಕೋ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ತಿಲ್ವಾ? ಟಿಕೆಟ್ ಅನ್ನೋದು ಕನ್ನಡವಾ? ಯಾವ ಮುಖ ನನ್ನ ಮಗ ಹೇಳಿದ್ದು ಪ್ರಯಾಣ ಚೀಟಿ ಅನ್ನು. ಪ್ರಯಾಣ ಚೀಟಿ ತಗೊಳ್ಳಿ ಸರ್. ತಪ್ಪು ಮಾಡ್ತಿದ್ಯಲ್ಲೋ, ಸಾರ್ ಅನ್ನೋದು ಕನ್ನಡವಾ? ಸ್ವಾಮಿ ಅನ್ನು. ಏ ಸ್ವಾಮಿ ಟಿಕೆಟ್ ತಗೊಳ್ರಿ. 100 ರೂಪಾಯಿ ಚಿಲ್ಲ ಇದೆಯಾ? 100 ರೂಪಾಯಿ ಚಿಲ್ರೆ 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 ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ ಹಾಕಿಲ್ಲೇನ್ರ ಅಲ್ಲಿ? ಬೋರ್ಡ್ ಹಾಕೋದೇನ್ ದೊಡ್ಡದು, ಆದ್ರೆ ಚಿಲ್ಲರೆ ತಂದ್ಕೊಳ್ಳೋ ನನಗೆ ಸಂಗತ ಗೊತ್ತಾಗೋದು. ಇಂಥ ಚಿಲ್ರೆ ಬಸ್ ಅಂತ ಗೊತ್ತಾಗಿದ್ರೆ ಇರೋ ದೊಡ್ಡನಾಗೆ ಕಾರ್ನಾಗೆ ಹೊರಟೋಗ್ತಿದ್ದೆ ಊರಿಗೆ. ಅಮ್ಮಯ್ಯ ನಿನ್ನ ಹತ್ರ 10 ರೂಪಾಯಿದೊಂದು 1 ರೂಪಾಯಿದು ನೋಟ್ ಕೊಟ್ಟಿರ್ಲಿಲ್ವಾ? ಅದ್ರ ಒಂದು ನೋಟ್ ಕೊಡು. ಅಣ್ಣಯ್ಯ 10 ರೂಪಾಯಿ ಇಲ್ವಲ್ಲ, 1 ರೂಪಾಯಿ ಆಯ್ತಲ್ಲ, ನಿನ್ನ ಹತ್ರ ಇದೆಯಾ ನೋಡು? ಬಂದ್ಬಿಡ್ತೀನಿ ನೋಡು. 2 ನಿಂಗೆ ಕೊಡ್ಲಿಲ್ವಾ? ಜ್ಞಾಪಿಸ್ಕೋ. ಆ ಯಾಕೋ ಬಾಯ್ ಬಾಯ್ ಬಿಡ್ತೀಯ? ಭಿಕ್ಷ್ಟವನ್ಗೆ 1 ರೂಪಾಯಿ ಕೊಡು ಅಂತಮ್ಮ ನೀನ್ ಹೇಳಿದ್ದು. ಹೌದು, ನಾನು 10 ರೂಪಾಯಿ ಕೊಟ್ಬಿಟ್ಟು 1 ರೂಪಾಯಿ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ. ಕುರುಡು ಬಡ್ಡಿ ಮಗನೇ, 10 ರೂಪಾಯಿಗೆ 1 ರೂಪಾಯಿ ನೋಟ್ ವ್ಯತ್ಯಾಸ ಗೊತ್ತಾಗ್ಲಿಲ್ಲ. ಅಣ್ಣಯ್ಯ 100 ರೂಪಾಯಿ ಇರ್ಬೇಕು ನೋಡು.
ನೂರು ರೂಪಾಯಿ ಚಿಲ್ಲರೆ ಅಂತ ಬಡ್ಕತಾವನೆ ಆ ನೋಡ್ ಜೇಬ್ನಾಗಿದ್ರು ಒಂದೇ ಅರ್ಧ ಹಾಕೋ ಒಂದೇ ಕಡ ಕಂಡಕ್ಟರ್ ನಾ ಸ್ಯಾಂಡ್ನಾಗ ಹುಡ್ಸ್ಕೊಡ್ತೀನಿ. ಚೆಕ್ಕಿಂಗ್ ನೋಡಿ ಬಂದ್ರೆ ನಮ್ ತಿನ್ನೋ ಅನ್ನಕ್ಕೆ ಮಣ್ಣು ಬೀಳುತ್ತೆ. ಅವ್ರು ಅಷ್ಟು ಮಾಡಿ ಹೇಳ್ತಾವನೆ ಇಳಬೇಡ ಕೆಳಗಡೆ ಕೈಯಪ್ಪ ಏನ್ ಮಾಡ ಕುದ್ಗೇಳ ದಬ್ಬಿಡ್ತೀನಿ ಇಳೇ. ನೋಡ್ರಪ್ಪ ಪುಣ್ಯಾತ್ಮರಗಳ ತಾಯಿ ತಂದೆಗಳ, ಈ ಕುರುಡು ನನ್ನ ಮಗನಿಗೆ ಒಂದು ರೂಪಾಯಿ ಕೊಡೋ ಭಿಕ್ಷವನಿಗೆ ಅಂದ್ರೆ ಹತ್ತು ರೂಪಾಯಿ ಕೊಟ್ಬಿಟ್ಟು ನನ್ನೇ ಭಿಕ್ಷೆ ಬೇಡ ಹಾಗೆ ಮಾಡಿಬಿಟ್ಟ. ಅಯ್ಯೋ ತಾಯಿ ತಂದೆಗಳ, ಧರ್ಮಾತ್ಮರಗಳ, ಪುಣ್ಯಾತ್ಮರಗಳ, ಇಲ್ಲಿ ನಮ್ಮನ್ನ ಕಾಪಾಡೋರು ಯಾರೇ ಇಲ್ವೇಪ್ಪ. ಈ ತಗೊಂಡ್ ಮಾತಾಡ್ರೆ ಮೊದಲು ಬೇರೆ ನೂರು ರೂಪಾಯಿ ಚಿಲ್ಲರೆ ಕೊಡೋದು ಅದು ಕೊಡುವಲ್ಲೇ, ಸ್ಟ್ಯಾಂಡ್ ಅಲ್ಲಿ ಕೊಡುವುದ್ರೆ ಅದು ಕೊಡುವಲ್ಲೇ. ಸ್ವಲ್ಪ ಕನ್ನಡ ಬೇಡ ನಿನಗೆ. ಎಲ್ಲ ಮಾತಾಡೋರು ಎಲ್ಲಿ ದುಡ್ಡು ಕೊಟ್ಟು ಮಾತಾಡಿ ನೋಡೋಣ. ಎಷ್ಟು ಕೊಡ್ಬೇಕು? ಇಬ್ರು ಸರ್ 4 ರೂಪಾಯಿ. 4 ರೂಪಾಯ 4 ರೂಪಾಯಿ ಒಳ್ಳೆ ನಾಯಿ ತರ ಕಿರ್ಚಾಡ್ತೀಯಲ್ಲಯ್ಯ. ಏನೇನು ಮಾತಾಡ್ಬಿಟ್ಟೆ? ಕಾಸು ಕಿತ್ತಾಡ್ತೀರ ನನ್ನ ಮಕ್ಕಳ ತಗೊಂಡ್ ಟಿಕೆಟ್ ಟಿಕೆಟ್ ಅಂತೆ ಕನ್ನಡ ಮಾತಾಡದೆ ಚೀಟಿಯನ್ನು ಇನ್ನ ಬರ್ತೀರಿ ಬೆಳಗ್ಗೆ ಬೆಳಗ್ಗೆನೆ. ಅಪ್ಪಯ್ಯ ನೀವಿಂತ ದಾನಿಗಳು ಅಂತ ನಂಗೆ ಗೊತ್ತಿಲ್ಲ. ಯಾವ ನೀವು ಅವ್ರೇನಾ? ಅಯ್ಯೋ ನಾವು ನಿಮ್ ಜೊತೆಗೆ ಬಂದ್ಬಿಟ್ಟಿವಿ ಹೇಳಲೆ. ಯಾರ್ರಿ ಕ್ಯಾಸಂದ್ರ ಹೇಳ್ಕೊಳ್ಳಿ, ಬೇಗ ಹೇಳ್ಕೊಳ್ಳಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ನಮಸ್ಕಾರ ಮೆತ್ತಿಗೆ ಏನ್ ಭಾರ ಅದ ಏನ್ ಇಟ್ಟಿದ್ದೀರಾ? ಅದ್ ಯಾವ ನೋಡೋಣ, ಯಾವನ ಹೊತ್ಕೊಂಡೋಗ್ಲ ಅದ ನನಗ್ ಕೊಟ್ಟ, ಅದನ್ನ ನಾನು ಹೊತ್ಕೊಂಡ್ ಬಂದು ಅನುಭವಿಸ್ತಾ ಇದ್ದೀನಿ. ನಾವು ನಿಮ್ಮನ್ ನೋಡ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕು? ನಿಮ್ ಅಡ್ರೆಸ್ ಏನು? ಯಾಕೆ ಅಂದ್ರೆ 4 ರೂಪಾಯಿ ಬೇರೆ ಕೊಟ್ಬಿಟ್ಟು ಋಣ ಹೊರಿಸ್ಬಿಟ್ಟಿದ್ದೀರಾ? ನಾವು ಅದನ್ನ ನಿಧಾನವಾಗಿ ತೀರಿಸಬೇಡವಾ? ಇಲ್ಲಿ ವಾಸ್ಕೋಡಿಗಾಮ ಆಯುಷ್ ಕರ್ಮ ಶಾಲಾ ಅಂತಿದೆ. ಯಾವ್ದು ಶಾಪು? ಸುಮ್ಕೇಳೆ, ಯಾವ್ದೋ ಶಾಪು. ಅಲ್ಲಿ ಬಂದ ಯಜಮಾನ ಯಾರು ಅಂದ್ರೆ ನಾನೇ. ಅಲ್ಲ, ನಾನು ನಿಮ್ಮ ಅಡ್ರೆಸ್ ಕೇಳ್ತಾ ಇದ್ರೆ ಗಾಮನ ಅಡ್ರೆಸ್ ಹೇಳ್ತೀರಲ್ಲ. ಅಡ್ರೆಸ್ ಅದೇ ಕಣಯ್ಯೋ. ಅಯ್ಯೋ, ಎಲ್ಲ ರಾಮ ಕೃಷ್ಣ ಗೋವಿಂದ ಅಂತ ಹೆಸರು ಇಟ್ಕೊಂಡ್ರೆ ಇವ್ರು ಗಾಮ ಅಂತ ಹೆಸರು ಹೇಳ್ತಿದ್ದಾರೆ. ಆ ಹೆಸರಿನ ಹಿಂದೆ ಒಂದ್ ಚರಿತ್ರೆನೇ ಅಡಗಿದೆ. ನಮ್ಮ ಇಂಡಿಯಾ ದೇಶ ಕಂಡಿಡ್ದಲ್ಲ ಆ ವಾಸ್ಕೋಡಿ ಗಾಮ, ಅವನು ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ಹಡಗ್ನಲ್ಲಿ ಬಂದು ಇಂಡಿಯಾದಲ್ಲಿ ಇಳಿದ ಕೂಡ್ಲೆ ಮೊದಲು ಚೌರ ಮಾಡಿದವನೇ ನಮ್ಮ ಉತ್ತಾತ. ಆವತ್ತಿಂದ ಇವತ್ತುವರೆಗೂ ಮನೆತನದ ಕೀರ್ತಿನ ಆ ಕಾಲದಿಂದ ಈ ಕಾಲದವರೆಗೂ ಆ ಹೆಸರನ್ನೇ ಉಳಿಸ್ಕೊಂಡ್ ಬಂದಿದ್ದೀನಿ ಗೊತ್ತೇನಯ್ಯ. ನಾನು ಬರ್ತೀನಿ. ನೋಡಣಿ ಸ್ವಲ್ಪ ಅಲ್ಲಿ ನೋಡಣಿ ನೋಡಣಿ. ಚಿಕ್ಕಮ್ಮ ನೋಡಿ, ಲಾರಿ ತಂದ್ಬಿಟ್ಟೆ. ಬಡ್ಡಿ ಮಗ ಬಹಳ ತಕರಾರು ಮಾಡ್ದ,
ಸಿಗದಾಗ್ಬಿಡ್ತೀನಿ ಅಂದೆ, ಬೇರೆ ಮಾಡ್ಕೊಟ್ಬಿಟ್ಟ. ಚಿಕ್ಕಮ್ಮ ಯಾಕೊಂತರ ಇದ್ದೀರಾ? ಅಪ್ಪಾಜಿ ಹತ್ರ ಹಣ ತಗೊಂಡೆಂತನಾ? ಅಯ್ಯಯ್ಯೋ ಹಾಗೇನಿಲ್ಲಪ್ಪ, ನೀನು ಆಸೆ ಪಟ್ಟಿದ್ದು ನಿನಗೆ ಸಿಗ್ಲಿಲ್ವಲ್ಲ ಅಂತ. ವೆಂಕಟೇಶ ನಾಳೆ ಬೆಂಗಳೂರಿನಲ್ಲಿ ನೀನು ವೇಣಿಗೆ ಮದುವೆ. ನೀನು ವೇಣಿ ಮದುವೆನಾ? ಲಾರಿ ತಗೊಳಕ್ಕೆ ಅಂತ 50,000 ರೂಪಾಯಿ ನಿನ್ ಕೈ ಕೊಟ್ನಲ್ಲ, ನೀನ್ ಅವ್ರ ಅದನ್ನ ಕೊಟ್ಟಿಯಾ? ಕೊಟ್ನಪ್ಪ. ಮತ್ತೆ ನಾನ್ ಬೇರೆ ಏನೋ ಸುದ್ದಿ ಕೇಳಿದ್ನಲ್ಲ. ಏನು ಪ್ರಯೋಜನ ಆಗ್ಲಿಲ್ಲ, ಇವನು ಹುಚ್ಚಾಸೆ ಕೊನೇನೆ ಇಲ್ಲಪ್ಪ. ಇವನ್ ಲಾರಿ ತಗೊಂಡು ದೊಡ್ಡ ಮನುಷ್ಯನಾಗಿ ನಾಳೆ ಹುಡುಗಿನ ಕೇಳೋ ತನಕ ಬೆಳೆದ ಹುಡುಗಿನ ಮನೇಲಿ ಇಟ್ಕೊಂಡಿರ್ತಾರ. ಗಂಡು ಬಂತು ನಿಶ್ಚಯ ಮಾಡಿದ್ರು, ನಾಳೆ ಬೆಂಗಳೂರಿನಲ್ಲಿ ನೀಲಿವೇಣಿ ಮದುವೆ ಕಣಪ್ಪ. ನನ್ನ ಹೆಂಡತಿ ಸಾಯೋಕ್ ಮುಂಚೆ ನಮ್ಮ ಮನೆ ತೋಟ ಎಲ್ಲಾನು ವೆಂಕಟೇಶನ್ಗೆ ಸೇರ್ಬೇಕು ಅಂತಂದಿದ್ಲು. ಅವಳ ಆಸೆ ನೆರವೇರಿಸೋದಕ್ಕೆ ಅಂತ ತೋಟ ಮನೆ ಎಲ್ಲ ಮಾರಿ ಹಣ ಶೇಖರಿಸ್ದೆ. ಆ ಹಣ ಅವನ ಭವಿಷ್ಯಕ್ಕೆ ಉಪಯೋಗವಾಗುತ್ತೆ ಅಂತಂದ್ಕೊಂಡೆ, ಆದ್ರೆ ಎಲ್ಲ ವ್ಯತ್ಯಾಸವಾಗೋಯ್ತು. ಇಷ್ಟಕ್ಕೆಲ್ಲ ಅವನ ಹಠನೇ ಕಾರಣ. ನಿನ್ ಮಗಳು ಶಂಕರನ್ ಮದುವೆ ಮಾಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ತಿರಸ್ಕಾರ ಮಾಡಿ ನಮ್ಮನ್ನು ಒತ್ತಾಡಿಸಿ ತಾನು ಒತ್ತಾಡ್ತಾ ಇದ್ದಾನೆ. ಆಗಿದ್ದಾಗೋಯ್ತು ಬಿಡು, ಅವನು ನನ್ನ ಮಗಳನ್ನ ತಿರಸ್ಕಾರ ಮಾಡಿದ್ರು, ವೆಂಕಟೇಶ ನನ್ನ ಮಗನಿದ್ದಾಗಪ್ಪ ಅವನ್ ಸುಖವಾಗಿದ್ರೆ ಸರಿ. ನಾನಿಲ್ಲಿ ಬಂದ ವಿಷಯ ಆಗ್ಲಿ, ನಾನು ಹಣ ಕೊಟ್ಟ ವಿಷಯ ಆಗ್ಲಿ, ದಯವಿಟ್ಟು ಅವನಿಗೆ ತಿಳಿಯೋದು ಬೇಡ. ಗೊತ್ತಾದ್ರೆ ಮಹಾಸ್ವಾಭಿಮಾನಿ ನೊಂದ್ಕೊಂಡ್ಬಿಡ್ತಾನೆ. ಏನಪ್ಪ ಶಂಕ್ರಿ? ಶಂಕ್ರಿ ಹೌದಮ್ಮ, ಶಂಕ್ರಿ ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆಲೇ ಇರಬೇಕು ಅಂತ ಆಸೆ ಪಡ್ತಾಳೆ. ವೆಂಕಟೇಶ ಅವಳು ಒಪ್ಕೊಳ್ಳಲ್ಲ ಅಷ್ಟೊತ್ತಾದ್ರೆ ನನಗಂತೂ ದಿಕ್ಕೇ ತೋರ್ತಾ ಇಲ್ಲ. ಅಣ್ಣಯ್ಯ ವೆಂಕಟೇಶನಿಗೆ ಶ್ರೇಯಸ್ ಆಗ್ಬೇಕಾದ್ರೆ ನೀನ್ ಹೊಂದ್ಕೋಬಾರ್ದು. ಇಲ್ಲಮ್ಮ ಅವನ್ ಚೆನ್ನಾಗಿರ್ಬೇಕು, ಅದೇ ನಮ್ಮಿಷ್ಟ. ನೋಡಪ್ಪ ನಾನು ಮತ್ತೆ ಈ ಮನೆಗೆ ಬರ್ತೇನೋ ಇಲ್ವೋ, ನೀವು ಮಾತ್ರ ಈ ಬಡವನ ಮನೆಗೆ ಆಗಾಗಲೇ ಬರ್ತಾ ಇರಿ. ತಾಯಿಲ ತಬ್ಲಿ ನಮ್ಮ ಶಂಕ್ರಿಗೆ ನೀವೇ ತಾಯಿ ತಂದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಸುಬ್ಬಣ್ಣ, ಏ ಸುಬ್ಬಣ್ಣ ಇದೇನು ಅದು ಕಣ್ಣೀರು? ಚಳಬಾರ್ದಪ್ಪ ತಗೋ, ಏನ್ ಮಾಡೋಕಾಗುತ್ತೆ? ನನ್ಗೆ ಹಣ ಕೊಟ್ಟಿದ್ದು ನೀವು ತಾನೆ? ಕೊಟ್ಟಿದ್ದೇನು ನಾನೇ ಅಪ್ಪ, ನಿಮ್ಮ ಅತ್ತೆ ಆಸೆನೂ ಹಾಗೆ ಇತ್ತು. ನೋಡಪ್ಪ ನಿನ್ ಮಹಾಸ್ವಾಭಿಮಾನಿ ಅದನ್ನ ಮತ್ತೆ ಹಿಂದಕ್ಕೆ ಕೊಟ್ಬಿಡ್ಬೇಡ, ನನ್ನ ಮನಸ್ಸು ನೋವಾಗುತ್ತೆ, ಅದರಲ್ಲಿ ನನ್ನ ಸ್ವಾರ್ಥನೂ ಸೇರಿತ್ತು. ಬರ್ತೀನಿ. ಮಾಯ ಶಂಕ್ರಿ ಮದುವೆಗೆ ಏರ್ಪಾಡು ಮಾಡಿ. ಹೌದು ಮಾವಯ್ಯ, ಅವಳ ಮದುವೆ ಆಯ್ತು, ನಾನು ಒಪ್ಪಿದ್ದೀನಿ. ಸಂತೋಷ ಅಪ್ಪ, ಎರಡು ಚೆನ್ನಾಗಿಟ್ಟಿರ್ಲಿ. Thank you.
ಮತ್ತೆ ಮಾಡಿ. ಮತ್ತೆ ಮಾಡಿ. ಚಿಕ್ಕಮ್ಮ ಚಿಕ್ಕಮ್ಮ. ಯಾಕಪ್ಪ ಏನಾಯ್ತು? ಇವಳ ಕೇಳಿ ಯಾಕೆ ಬಡ್ಸಕ್ ಕೊಟ್ರಿ? ಯಾಕಪ್ಪ ಅವಳು ಬಡಿಸಿದ್ರೆ ತಪ್ಪ? ನಿನ್ ಹೆಂಡತಿ ಅಲ್ವೇನೋ, ಇನ್ಮೇಲೆ ಈ ಮನೆ ಕೆಲಸ ನೀನ್ ಸೇವೆ ಮಾಡ್ಬೇಕಾದ್ರೆ ಅವಳೆ. ಇವಳು ಸೇವೆ ನನಗೆ ಬೇಕಾಗಿಲ್ಲ, ನೀವು ಬಡಿಸ್ತೀರಲ್ವ ಹೇಳಿ. ಯಾಕೆ ತಪ್ಪಿಸ್ಕೋತೀರಾ? ರುಚಿ ರುಚಿ ಆಗ ಅಡಿಗೆ ಮಾಡ್ತೀನಿ, ಹೊಟ್ಟೆ ತುಂಬಾ ಬಡಿಸ್ತೀನಿ. ಕರ್ಮ ಚಿಕ್ಕಮ್ಮ ನಿಮ್ ಕೈಯಿಂದ ಊಟ ಮಾಡಿ ಮಾಡಿ ಅಭ್ಯಾಸ ಆಗಿದೆ, ನೀವು ಬಡಿಸಿ ಇಲ್ಲ ಆಗಲ್ಲ ಅಂತ ಹೇಳ್ಬಿಡಿ. ವೆಂಕಟೇಶ್ ಸಣ್ಣ ವಿಷಯಕ್ಕೆಲ್ಲ ಯಾಕಪ್ಪ ಹಠ ಮಾಡ್ತಿದ್ದೀಯ? ನೋಡಪ್ಪ ನನಗೆ ಮೈಲಿ ಹುಷಾರಿಲ್ಲ, ಇನ್ಮೇಲೆ ಈ ಮನೆಗೆ ಇವಳೇ ಯಜಮಾನಿ, ಅವ್ರ ಕೈಯಿಂದ ನೀವು ಊಟ ಮಾಡ್ತೀವಿ. ಅವ್ರ ಕೈಯಿಂದ ನೀವೇ ಬಡ್ಸ್ಕೊಳ್ಳಿ, ನಾನು ಬರ್ತೀನಿ. ವೆಂಕಟೇಶ ಅಪ್ಪಯ್ಯ, ಇಂಡಿಯಾ ದೇಶ ಕಂಡಿಡಿದು ವಾಸ್ಕೋಡಿ ಗಾಮನ್ ಕಂಡಿಡಿಯೋದಕ್ಕಿಂತ ಈ ಗಾಮನ್ ಕಂಡಿಡಿಯೋದ್ ಕಷ್ಟವಾಗಿ ಹೋಗ್ಬಿಡ್ತಲ್ಲ. ನಡಿ 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 ಹೋಗ ನಡಿ ನಡಿ. ಅಣ್ಣಯ್ಯ ವೀರು ಸ್ವಾಮಿ ವಾಸ್ಕೋಡಿ ಗಾಮ ಅವ್ರೆ. ಮೊದಲನೇ ಬೋಳೆ ಆಗೋದಕ್ಕಿಲ್ಲ, ಆಗ್ಲೇ ಬಿಸಿಗೆ ನನ್ನ ಮಕ್ಕಳು ರೆಡಿ. ಏಯ್ ಶುಕ್ರವಾರ ಬರಬಾರ, ಮಂಗಳವಾರ ಬರ್ರಿ. ಅಯ್ಯೋ ನಾವು ಭಿಕ್ಷ ಕೇಳೋಕ್ ಬಂದಿಲ್ಲ, ನಿಮ್ಮ ನೋಡೋಕ್ ಬಂದಿದೀಯಪ್ಪ. ಇವತ್ ಯಾವಾಗ ಎಣ್ಣೆ ಹಾಕ ಬಂದಿದ್ದೀಯಲ್ಲ ತಲೆಗೆ. ಚೆನ್ನಾಗಿ ಹೇಳ್ರಿ ನೀವು. ಅಲ್ಲ ನಮ್ಮನ್ನೇನು ಭಿಕ್ಷಿದವರು ಅಂತ ತಿಳ್ಕೊಂಡ್ಬಿಟ್ರಾ? ಯಾಕೆ ನೀವು ನಮ್ಮನ್ನ ಗುರ್ತಿಸ್ಲಿಲ್ವಾ? ಸಾವಿರಾರು ಜನ ಬಂದು ಹೋಗ್ತಾರೆ, ಅದ ನೀವ್ ಯಾರು ಅಂತ ನೆನಪಿಟ್ಕೊಳ್ಳಿ. ನಿಮ್ ನೆನಪಿಟ್ಕೊಂಡು ನನಗೆ ಶಂಕ ಹೊಡ್ಕೊಳ್ಳೆ. ಸಾವಿರಾರು ಜನರ ಜೊತೆಗೆ ನಮ್ಮನ್ನು ಸೇರಿಸ್ಬಿಡ್ತೀರಾ? ಯಾರಂತವ್ರು ನೀವು? ನೀವು ಮರ್ತರು, ನಾವು ಮರೆಯಕ್ಕಿಲ್ಲ. ನಾವು ನೀ ಎತ್ತಿರೋ ಜನ. ನೀವು ಅವತ್ತು ಬಸ್ ನಾಗೆ 4 ರೂಪಾಯಿ ನಮಗೆ ಕೊಟ್ಟು ಬಂದ್ಬಿಟ್ಟಿದೀರಿ. ತಲೆ ತೊಳ್ಕೊತಾವ್ನೆ, ನಾನು ತೊಳ್ಕೊಂಡ್ಬಿಟ್ಲ ತಲೆ ಕಡಿತಾ ಇದ್ದೆ. ನೀನ್ ತಲೆ ತೊಳ್ಕೋಬೇಡ, ನೀನು ನುಣ್ಣಗೆ ಮಾಡಿಸ್ಬಿಡ್ತೀನಿ. ಏನಯ್ಯ ಅವ್ನು ತಲೆ ತೊಳ್ಕೊತೀನಿ ಅಂತಾನೆ, ಇದೇನು ಸಾಲ ಮರ ಕೆಟ್ಟತೆ? ಏನಿಲ್ಲ, ಅವನಿಗೊಂಥರ ತಲೆ ಕೆಟ್ಟಿದೆ, ಅವನ ಸುದ್ದಿ ನಿಮಗೆ ಬೇಡ. ಯಾರು ಏನು ಮಾಡಿದ್ರೆ ಅದು ಮಾಡಬೇಕು ಅಂತಾನೆ. ಹುಡುಕೋದಕ್ಕೆ ನಿಮ್ಗೆ ಅಡ್ರೆಸ್ ಸಿಕ್ತಾ? ಒಳ್ಳೆ ಅಡ್ರೆಸ್ ಕೊಡೋ ಆಟ ನಿಮ್ದು. ಊರಲ್ಲಿ ಯಾರನ್ನು ಕೇಳಿದ್ರು ವಾಸ್ಕೋಡಿ ಗಾಮ ಎಲ್ಲಿ ಅಂದ್ರೆ ಗೋವಾಕ್ಕೋಗಿ ಗೋವಾಕ್ಕೋಗಿ ಅಂತಾರೆ. ನನಗೆ ಮಲಗೋವಾ ಒಂದೇ ಗೊತ್ತಿರೋ, ಬೇರೆ ಗೋವಾ ಯಾವುದು ಗೊತ್ತಿಲ್ಲ. ವಾಸ್ಕೋಡಿ ಗಾಮ ಅಂತ ಈ ಊರಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಿದ್ರು, ನೀವು ಯಾರನ್ನು ಕೇಳಿದ್ರು? ಅದು ಸರಿ, ಹೀಗಾಗೋಯ್ತಲ್ಲ ಪ್ರಚೀತಿ ಅಂದ್ಬಿಟ್ಟು ಮತ್ತೆ ನನಗೆ ಬಹಳ ಸಂಕಟ ಆಗೋಯ್ತು. ಅಲ್ರಯ್ಯ ಎಲ್ಲ ಇದರಲ್ಲೇ ಇಟ್ಟಿರ್ತೀರ? ಹೌದು, ನಮ್ಮ ಅಂಗಡಿ ಸಾಮಾನ ಎಲ್ಲ ಇದರಲ್ಲೇ ಇಟ್ಟಿರ್ತೀನಿ. ಮನೆಗೆ ಹೋಗಿ ಬಿಸಿನೀರ್ ಸ್ನಾನ ಮಾಡು, ತಣ್ಣೀರ್ ಹಾಕ್ಬೇಡ, ನಾನು ಬಣ್ಣ ಹೊರಟೋಗತ್ತೆ, ಇನ್ನೊಂದ್ಸಾರಿ ಹಾಕ್ಬೇಕಾಗತ್ತಷ್ಟೇ. ಅದೇನೋ ಹೋಯ್ತು ಅಂದ್ರೆ ನಾನು ವಿಷಯ ಹೇಳೋದೇನು ಅಂದ್ರೆ, ಇಲ್ಲೇ ಯಾಕೆ ನಿಂತಿದ್ದೀರಿ? ಬೀರು ತಳ್ಳಕ್ಕೆ ತಳ್ಳಿ ಮತ್ತೆ ತಳ್ಳ, ಯಾಕೆ ಸುಮ್ಮನೆ ನಿಂತಿದ್ದೀಯ? ಆಮೇಲೆ ತಮಗೆ 4 ರೂಪಾಯಿ ಕೊಡ್ಬೇಕಾಗಿತ್ತಲ್ಲ, ಬಂದ್ರೋಗಿ. ಅದೀಗಲೇ ಕೊಡಕ್ ಆಗಲ್ಲ, ಇನ್ 8 ದಿನ ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಕ್ ಬಂದ್ವಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಿಯತ್ತು ಅಂದ್ರೆ ನಮ್ದೇ ತುಂಬಾ ದೊಡ್ಡ ನಿಯತ್ತು. ಬೆಳಗ್ಗೆಯಿಂದ ನನ್ನ ಗಿರಾ ಕೇಳ್ದ ಬಾಯ್ ಬರ್ಕೊಂಡು ಗಂಟು ಒಳಗತ್ತಿ ಹಿರಿಯ ಮಕ್ಕಳ ಬಂದ ನನ್ನ ಪಂಚಾಯತಿಗೆ. ಹೇಳ್ಕೊಳ್ಳಬಾರಲ್ಲ, 4 ರೂಪಾಯಿ ಕೊಟ್ಟು ಇವ್ರನ್ನ ಒಳ್ಳೆ ಗಂಟು ಹಾಕಡ ನಾನು ಬರ್ರಿ, ಇನ್ನೊಂದು ಬೀಗ ಹಾಕ್ತೀನಿ. ಆ ಸಾಲ ಆಗಲಿ ಸುಂದ್ರಿ ಎಲ್ಲಿ ಕೈ ಬಿಟ್ಟು ಹೋಗ್ತಾಳ? ಗೊತ್ತಾಗತ್ತೆ ಅಂತ ನಾವು ಗೊತ್ತಾಗ್ತಿದ್ರೆ ಇದು ಬೇರೆ.
ಇನ್ ನಾಳೆನೇ ಬೀಗ ತೆಗೆಯೋದು. ಹಿಂದೆ ಬರಬೇಡಿ ಅಣ್ಣಯ್ಯ. ಹೋಯ್ತಲ್ಲ ಬೀರು. ಎಲ್ಲಿ ಹೋಯ್ತು ಮುಂಕ್ ಮುಂಡೇದೆ? ನಾಳೆನೇ ಇವನು ಅಂಗಡಿ ಬಾಗಲು ತೆಗಿಯೋದು. ಇವತ್ ರಾತ್ರಿನೇ ಯಂಗಾರ ಮಾಡಿ ಅವನ ಕೈಯಿಂದ ಬೀಗದ ಕೈ ಕಿತ್ಕೊಂಡ್ಬಿಟ್ಟು ಬೀಗ ತೆಗೆದು ಬೀರು ತಕೊಂಡು ಒಂದ್ ಕಾಯ್ತಿರೋದು. ನಡಿ ಏನಪ್ಪ ಅಮ್ಮ? ವೆಂಕಟೇಶನ್ ಬೇರೆ ಮನೆ ಮಾಡ್ಕೊಂಡಿದ್ದಂತೆ, ನಿಮ್ಮಲ್ಲಿ ಅಲ್ಲೇ ಇರ್ತಾನಂತಮ್ಮ. ನಾನು ಯಾಕಣ್ಣ ಹೀಗೆ ಮಾಡಿದೆ ಅಂತ ಕೇಳೋದಕ್ಕೋದೆ, ಅವನ ಇರ್ಲಿಲ್ಲಮ್ಮ ಬಂದ್ಬಿಟ್ಟೆ. ಅತ್ತೆ ನಿನ್ನೆ ನೀವಾಗ ಮಾತಾಡ್ಬಾರ್ದಾಗಿತ್ತು. ಯಾರು ಊಟ ಹಾಕಿದ್ರೇನು ಏನು ಮನೆಗೆ ಬರ್ತಾರಲ್ಲ ಅನ್ನೋ ಸಂತೋಷನಾದ್ರೂ ಇತ್ತು. ಈಗ 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 ತಾನೆ ಏನಾಯ್ತು? ಅವನು ಎಲ್ಲೇ ಹೋಗ್ತಾನೆ? ಅವನ್ನ ಬಿಟ್ಟು ನಾವಿರೋಕ್ಕಾಗಲ್ಲ, ನಮ್ಮನ್ನ ಬಿಟ್ಟು ಅವನಿರೋಕ್ಕಾಗಲ್ಲ. ಹೋಗ್ತೀನಿ, ಅವನ ಆಫೀಸಿಗೆ ಹೋಗಿ ಹೇಳ್ಕೊಂಡು ಬರ್ತೀನಿ. ನೀನು ಸುಮ್ಮನೆ ಬರೋ ನಾಗರಾಜ. ಪರವಾಗಿಲ್ಲ, ನಮ್ಮಣ್ಣ ಇಲ್ಲಿ ಅಣ್ಣವ್ರ ತುಮಕೂರು ಹೋಗಿದ್ದಾರೆ. ಯಾವಾಗ ಬರ್ತಾನಪ್ಪ? ಒಂದ್ ನಾಲ್ಕು ದಿನ ಆಗುತ್ತೆ ಅಂದ್ರು, ಅದೇನೋ ಇನ್ನೊಂದು ಲಾರಿ ತಗೊಂಡ್ಬರ್ತೀನಿ ಅಂದ್ರು. ಹೌದಾ? ನನ್ನ ಮಗ ಬಂದ್ರೆ ಚಿಕ್ಕಮ್ಮ ಬಂದ್ರು ಅಂತ ಹೇಳ್ತೀರಾ? ಆಯ್ತು, ನಾವು ಬರ್ತೀವಿ. ಬನ್ನಿ ಬಾಪ. ತುಮಕೂರಿಗೆ ಹೋಗಿದಂತೆ, ತುಮಕೂರಿಗೆ ಬರ್ಲಿ ಅವನು. ಯಾಕಮ್ಮ ನೀನ್ ಯಾಕೆ ಕಳ್ತಾ ಇದ್ಯಾ? ಅವನ ಊರಿಗೆ ಬರ್ಲಿ, ನನ್ನ ಜೀವ ಒತ್ತೆ ಇಟ್ಟಾದ್ರೂ ಅವನಿಗೆ ಕರ್ಕೊಂಡು ಬರ್ತೀನಿ. ಅಲ್ಬೇಡಮ್ಮ. ಹೇಳಿದ್ರ ಎಂತ ಅಪಪಲ್ಲಿ ಮಗ ಹುಟ್ಟುಬಿಟ್ಟ. ನಾವಿನ್ನೂ ಬದುಕಿದ್ದೇವೆ, ನಮ್ಮನ್ನೊಂದು ಮಾತು ಕೇಳಲಿಲ್ಲ, ಬೇರೆ ಮನೆ ಮಾಡ್ಕೊಂಡಿದ್ದಾನೆ. ಅಯ್ಯೋ ನೀವ್ಯಾ ಚಿಂತೆ ಮಾಡ್ತಾ ಇದ್ರ? ನನ್ನ ಮಗನಿಗೋಸ್ಕರ ನಾ ಚಿಂತೆ ಮಾಡ್ತಾ ಇಲ್ಲ ಕಣೆ. ಮತ್ತೆ ನನ್ನ ಆತ್ಮ ಸ್ನೇಹಿತ, ನನ್ನ ಬಂಧು ನಿಮ್ಮಣ್ಣ ರಂಗಣ್ಣನಿಗೋಸ್ಕರ ಚಿಂತೆ ಮಾಡ್ತಾ ಇದ್ದೀನಿ. ಟೆಲಿಗ್ರಾಮ್ ಬಂದಿದೆ, ಸೀರಿಯಸ್ ಅಂತ. ಕೊನೆ ಆಸೆ ನಿನ್ನ ಹತ್ರ ಹೇಳ್ಕೊಂಡ ಕಣವೆ, ನನ್ನ ಹತ್ರ ಹೇಳ್ಕೊಂಡ ಕಣವ, ನನ್ನ ಹತ್ರ ಹೇಳ್ಕೊಂಡ. ಪರಮಪ್ಪ ನನ್ ಮಗಳಿಗೆ ಅಂತ ನಾನೇನು ಉಳಿಸ್ಲಿಲ್ಲ, ಇದ್ದ ಆಸ್ತಿನೆಲ್ಲ ಮಾರ್ಕೊಂಡ್ಬಿಟ್ಟೆ. ಆದ್ರೆ ಮುತ್ತಂತ ಅಡಿಯನ್ ತಂದಿದ್ದೀನಿ, ಅವರಿಬ್ರು ಬರ್ತಾರೆ, ಬಂದ್ರೆ ನಂದು ಅಂತ ಉಳಿದಿರೋ ನಮ್ಮ ಹೊಸ ಕೆಂದಿನು ಅದ್ರ ಕರಾನು ಕೊಟ್ಬಿಡಿ. ನನ್ ಕೊನೆ ಆಸೆ ನನ್ ವಂಶೋದ್ಧಾರಕ ನನ್ನ ಅಳಿಯಾನೆ ಮಾಡಬೇಕು. ನನ್ ಬಂದಿದ್ದು ಬೇರೆ ಮನೆ ಮಾಡಿದ್ದು ನಿಮ್ಗೆ ಕೋಪನ? ಯಾಕೆ ಬೇರೆ ಮನೆ ಮಾಡಿದೆ ಅಂತ ನಾನು ಕೇಳೋಕ್ ಬಂದಿಲ್ಲಪ್ಪ. ನೀನು ಯಾವತ್ತೂ ಆ ಮನೆ ಬಿಟ್ಟು ಬಂದಿಯೋ ನಾನು ಆವತ್ತೇ ಅರ್ಥ ಮಾಡಿಕೊಂಡೆ ನಿನಗೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ. ಚಿಕ್ಕಮ್ಮ ಸಾಕಪ್ಪ ಸಾಕು, ನಿನ್ನ ಎಷ್ಟೇ ಪ್ರೀತಿಸಿದ್ರು ನನಗೆ ಸಿಕ್ಕಿರೋ ಗೌರವ ಮನತಾಯಿ ಅಂತಾನೆ. ನಿನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ಕಂಡೆ, ಆದ್ರೆ
ನಿನ್ ದೃಷ್ಟಿನ ನಾನು ಚಿಕ್ಕಮ್ಮನಾಗೆ ಉಳ್ಕೊಂಡೆ. ವೆಂಕಟೇಶ, ನೀನ್ ನಮ್ಮನ್ನ ಮರೆತು ಪರವಾಗಿಲ್ಲ, ಆದ್ರೆ ದಿಕ್ಕಿಲ್ಲ ತಪ್ಪಲಿ, ನನ್ ಶಂಕರನ ಮಾತ್ರ ಮರಿಬೇಡಪ್ಪ. ಚಿಕ್ಕಮ್ಮ, ನನಗೂ ಹೃದಯ ಇದೆ ಚಿಕ್ಕಮ್ಮ, ಸ್ವಲ್ಪ ನನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ನನಗೆ ಬಿಸ್ನೆಸ್ ಜಾಸ್ತಿ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ. ಇನ್ನು ಸ್ವಲ್ಪ ದಿನ ಶಂಕರ್ ನಿಮ್ಮಲ್ಲೇ ಇರ್ಲಿ. ವೆಂಕಟೇಶ, ನೀನು ವ್ಯಾಪಾರ ಮಾಡಿ ಮುಂದುವರಿಯೋಕೆ ಯಾರು ಕಾರಣ ಅಂತ ಒಂದು ಸಾರಿ ಯೋಚನೆ ಮಾಡಪ್ಪ. ನೀನ್ ಚೆನ್ನಾಗಿರ್ಬೇಕು, ನಿನ್ ಕೈ ಹಿಡಿದು ತನ್ನ ಮಗಳು ಸಂತೋಷವಾಗಿ ಬಾಳ್ಬೇಕು, ಆ ಸಂತೋಷನ ತಾನು ಕಣ್ ತುಂಬಾ ನೋಡ್ಬೇಕು ಅಂತ ಕಾದು ಕಾದು ಆ ಆನಂದ ಕೊನೆಗೂ ನೋಡೋಕೆ ಆಗದೆ ಕಣ್ ಮುಚ್ಕೊಂಡ್ಬಿಟ್ಟಪ್ಪ ನಮ್ಮನ್ನ. ಕಾರ್ಯಕ್ಕೆ ಬರ್ತೀಯ ಅಂತ ಊರೇ ಎದುರು ನೋಡ್ತು, ನಿನ್ ಕೈಯಿಂದಲೇ ಬೆಂಕಿಡ್ಕೋಬೇಕು ಅಂತ ನಮ್ಮಣ್ಣ ಆಸೆ ಪಟ್ಟ. ಪರವಾಗಿಲ್ಲಪ್ಪ, ಈಗಲೂ ಕಾಲ ಮಿಂಚಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಈ ತಬ್ಲೆ ಹುಡುಗಿನ ನಿನ್ ಹೆಂಡತಿ ಅಂತ ತಿಳ್ಕೊಳ್ತಿದ್ರು ಪರವಾಗಿಲ್ಲ, ನಿನ್ ಮನೆ ಕೆಲಸದ ಆಳು ಅಂತ ತಿಳ್ಕೊಂಡು ಅವಳಿಗೊಂದ್ ತುತ್ತು ಅನ್ನ ಹಾಕಿ ನಿನ್ ಜೊತೆಲ್ಲೇ ಇಟ್ಕೊಂಡ್ಬಿಡಪ್ಪ. ವೆಂಕಟೇಶ, ನಿನ್ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ನಿಮ್ ಜೊತೆನೆ ಬರ್ತೀನಿ ಅತ್ತೆ. ನಡಿ ನಡಿ ಒಳಗೆ, ಇವತ್ತಿನಿಂದ ನಿನ್ ಸಾವ ಬದುಕು ಅದು ಇಲ್ಲೇ ಆಗ್ಬೇಕು, ಅವನ್ ಜೊತೆನೇ ಆಗ್ಬೇಕು. ಇನ್ನೊಂದ್ ಸಾರಿ ನನ್ನ ಅತ್ತೆ ಅಂತ ನನ್ ಹಿಂದೆ ಬಂದೆ ನನ್ನ ಆನೆ. ಏನಪ್ಪ ಇದು, ಎಲ್ಲೇ ಇದೆಯಾ? ಏನೇ ಇದು, ಇದೇನು ಮನೆ ಅನ್ಕೊಂಡ ದನದ ಕೊಟ್ಟಿಗೆ ಅನ್ಕೊಂಡು? ನಿಮಗ್ ಕಾಪಿ ಮಾಡೋಣ ಅಂತ ನೋಡಿದೆ, ಒಲೆ ಇರ್ಲಿಲ್ಲ, ಅದಕ್ಕೆ ನಾನೇ ಮಣ್ಣಲ್ಲಿ ಒಲೆ ಮಾಡಿ. ನಿನಗೇನು ಕಣ್ಗೇನಿಲ್ವಾ, ಇದೆಲ್ಲ ಒಲೆಗಳಲ್ವಾ? ಇದು ಒಲೆನಾ? ಮತ್ ಸೌದೆ ಎಲ್ಲಿಡೋದು? ಸೌದೆ ನಿಮ್ಮ ಅಜ್ಜಿ ಮನೇಲಿದೆ. ನೋಡು, ಇನ್ಮೇಲೆ ನನಗೆ ನೀನು ಕಾಫಿ ಕಿಫಿ ಮಾಡಕ್ ಹೋಗ್ಬೇಡ. ತಗೋ ಕಾಫಿ ಕುಡ್ದು ಕೂತ್ಕೋ, ಮಧ್ಯಾಹ್ನ ಹೋಟ್ಲಿಂದ ಊಟ ಕಳಿಸ್ತೀನಿ, ತಿನ್ಕೊಂಡು ಬಿದ್ಕೋ. ಕರ್ಮ ಇರ್ಬೋತಾರೆ. ಆಯ್ತು ಬಿಡು, ಕಾಫಿ ಕುಡಿ. ಏನಪ್ಪ ಅಂತೂ ಇಂತೂ ನಾಲ್ಕೈದು ಲಾರಿ ಓನರ್ ಆಗ್ಬಿಟ್ಟೆ. ಎಲ್ಲ ನಿಮ್ಮಂತವ್ರ ಸಹಾಯದಿಂದ ತಾನೆ. ಹಾ, ಆ ಡ್ರೈವರ್ ಕಳಿಸ್ತೀನಿ, ಆ ಹೊಸ ಲಾರಿನ ನಾಳೆ ಕಳ್ಸ್ಕೊಡ್ತು. ಏನಯ್ಯ ಹುಡುಗಾಟ ಆಡ್ತಾ ಇದೆಯಾ? ಇದೇನು ದನದ ವ್ಯಾಪಾರ ಅನ್ಕೊಂಡ್ಯಾ? ಮೂಗ್ ದನ ಹಿಡ್ಕೊಡಕ್ಕೆ, ಲಾರಿ ವ್ಯಾಪಾರ ಲಕ್ಷ್ಮಿ ಇದ್ದ ಹಾಗೆ. ನಾಡಿದ್ದು ನಮ್ಮನೇಲಿ ಗೋಕುಲಾಷ್ಟಮಿ ಹಬ್ಬ ಇದೆ, ನೀನು ನಿನ್ ಹೆಂಡತಿನ ಕರ್ಕೊಂಡು ನಮ್ಮನೆಗೆ ಬರ್ಬೇಕು. ಅದೆಲ್ಲ ಆಗೋದಿಲ್ಲಪ್ಪ, ಅವಳ ಅಮ್ಮನ ನೋಡಕ್ಕೆ ಊರ್ಗೆ ಹೋಗಿದ್ದಾಳೆ. ಅದ್ಯಾಕೆ ಸಾಧ್ಯ ಇಲ್ಲ? ನೀವು ಮದ್ವೆ ಆದ್ಮೇಲೆ ಒಂದ್ಸತಿ ನಾನು ನಿಮ್ಮ ಹೆಂಡತಿ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದೀರಾ? ನಾಡಿದ್ದು ಗೋಕುಲಾಷ್ಟಮಿ, ನೀವಿಬ್ರ ಜೊತೆ ನಮ್ಮ ಮನೆಗೆ ಬಂದ್ರೇನೆ ಇನ್ನೊಂದು ಲಾರಿ ಕೊಡ್ಸೋದು, ಇಲ್ಲದೆ ಇದ್ರೆ ಇಲ್ಲ. ಅವ್ರು ಕರ್ಕೊಂಡ್ಬರ್ದೆಲ್ಲ ಲಾರಿ ಕೊಡಿಸ್ಬೇಡ್ರಿ. ಆಯ್ತು ನೋಡಯ್ಯ, ಅವಳು ಆರ್ಡರ್ ಮಾಡಿದ್ಮೇಲೆ ಮುಗೀತ್, ನಿನ್ನ ಹೆಂಚಿನ ಕರ್ಕೊಂಡು ಬರಲೇಬೇಕು. ಅಯ್ಯೋ ರಾಮ, ವ್ಯಾಪಾರ ಮಧ್ಯದಲ್ಲಿ ಹೆಂಗಸರು ಮಕ್ಕಳಿಲ್ಲ ಯಾಕೆ? ನನ್ನ ದುಡ್ಡು ನನ್ನ ಲಾರಿ, ಅವಳು ಯಾಕೆ ಇಲ್ಲಿಗೆ ಬರಬೇಕು? ನೋಡಯ್ಯ ಈ ಪುರಾಣ ಎಲ್ಲ ನನ್ನ ಮುಂದೆ ಹೇಳಲೇಬೇಡ. ಗೋಕುಲಾಷ್ಟಮಿ ಹಬ್ಬಕ್ಕೆ ನೀನು ನಿನ್ನ ಹೆಂಚಿನ ಕರ್ಕೊಂಡು ಬರಲೇಬೇಕು, ಏನಂತೀಯ? ನೋಡ್ತೀನಪ್ಪ.
ಶಂಕ್ರೆ ಬಾಯಲೆ ಕೆಳಗಿರೋದನ ಕ್ಲೀನಾಗಿ ಸ್ನಾನ ಗಿನ ಮಾಡ್ಕೊಂಡು ಉಟ್ಕೊಂಬಾ, ಸಾಯಂಕಾಲ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು. ಎಷ್ಟತ್ತೆ? ಕಡಿನಾ ಸರಿ ಹೋಣ. ಬಳೆಗಳು ಕೊಟ್ಟಾನೆ ಇಲ್ಲಿ, ಯಾಕೆ ಹಾಕೊಂಡಿಲ್ಲ? ಆಗೋದಿಲ್ಲ, ಆಗಲ್ಲ ಅಂತ ಹಾಗೆ ಬಂದ್ಬಿಟ್ಟು ನನ್ನ ಮರ್ಯಾದೆ ಕಳೆದು ಬಿಡ್ತೀಯಾ? ಬಡೀಲಿ, ಒಳ್ಳೆ ಹಳ್ಳಿ ಗುಂಪು ಕಟ್ಕೊಂಡೆ. ನೋಡ್ತಾ ಇದೀಯ ನಡಿ ನಡಿ. ಓ ನೋಡೆ ಬಂದೇ ಬಿಟ್ರು. ಬರಯ್ಯ ಬಾಬಾ. ಇದೇನು ಒಬ್ಬನೇ ಬಂದ್ಬಿಟ್ಟೆ? ನೀನ್ ಹೆಂಡತಿನ ಕರ್ಕೊಂಬರ್ಲಿಲ್ವಾ? ಇದು ಗೋಕುಲಾಷ್ಟಮಿ ಕಣಯ್ಯ, ಹೆಂಗಸರ ಹಬ್ಬ, ಗಂಡಸರ ಹಬ್ಬ ಅಲ್ಲ. ಎಲ್ಲಿ ನೀನ್ ಹೆಂಡತಿ ಯಾ ಕೊಡ್ಕೋತಿ? ಹಿರಿಯ ಕರ್ಕೊಂಬಂದಿದ್ದೀನಿ ಶಂಕ್ರೆ. ಶಂಕ್ರೆ ನೀವು ಬರೋದಿಲ್ಲ ಅನ್ಕೊಂಡೆ, ಸದ್ಯ ಬಂದ್ರಲ್ಲ ರೀ, ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಾರಲ್ಲ. ಹೌದೌದು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಯ್ಯ. ಕೂತ್ಕೊಮ್ಮ, ನಾಚಿಕೆ ಪಟ್ಕೊಂತಿದ್ದೆ ಯಾಕೆ? ನೀನ್ ಕೂತ್ಕೋ, ನನ್ನ ಮೇಲೆ ಇರ್ತೇನೆ. ಕೂತ್ಕೊಮ್ಮ. ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದ್ದೀಯಮ್ಮ, ಬನ್ನಿ ಮಾ, ಆರ್ತಿ ಎತ್ತೋಣ, ಬನ್ನಿ ಹೇಳಮ್ಮ. ಒಂದ್ ಹಾಡಮ್ಮ ನನಗ್ ಬರಲ್ಲ ಅಜ್ಜಿ. ನಾನಿ ಬೇಗನೆ ಬಾರೋ ಮಗವನು ತೋರೋ. ರಂಗೋಲಿ ಬಿಡೋದು ಒಂದ್ ಹಾಡ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಅದು ಒಂದ್ ಎಣ್ಣೆ ಅಲ್ಲ ಅಂತಿದ್ರು. ಈ ಕಾಲದಲ್ಲಿ ಒಂದ್ ಹಾಡ್ ಹೇಳಿ ರೇಡಿಯೋ ಹಾಕಿ ಅಂತೀರಾ? ಏನ್ ಹೆಣ್ಮಕ್ಳು ರಾಮ ರಾಮ. ನಾನಿ ಬೇಗನೆ ಬಾರೋ ಮಗ. ಅಯ್ಯೋ ಅಲ್ಲಿ ನೀನ್ ಆಡ್ಲಿಲ್ಲ ಅಂತ ಕೃಷ್ಣ ಅಳ್ತಿದ್ನ? ನೀನು ಮೊದ್ಲೇ ಉಪ್ಸ ಅದ್ರಲ್ಲಿ ಆಡ್ತೀಯ ಕೆಂಪ್ತಿಯ? ಸ್ವಲ್ಪ ಸುಮ್ನಿರಜ್ಜಿ. ಕೃಷ್ಣನಿ ಬೇಗನೆ ಬಾರೋ ಮಗವನ್ ಬೇಗನೆ ಬಾರೋ ಮುಖವನ್ನು ತೋರೋ. ಕೃಷ್ಣನಿ ಬೇಗನೆ ಬಾರೋ. ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಇವತ್ತು ಗೋಕುಲಾಷ್ಟಮಿ ಹಬ್ಬ, ನಿನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಹಾಡಮ್ಮ ಹಾಡು ತಾಯೇ. ಮಾಧವ ಬಾರೋ, ಕೃಷ್ಣ ಬಾರೋ, ಮಾಧವ ಬಾರೋ.
ಶಂಕರಿ. ಇಲ್ಲ, ಒಡವೆ ಒಳಗಡೆ ಇಡೋಣ ಅಂತ ಬಂದೆ. ನೀವು ಕೊಟ್ಟ ಹಣನ ನೀಯತ್ತಿಂದ ಇಲ್ಲೇ ಕೆಲಸ ಮಾಡಿ ತೀರಿಸ್ಬಿಡೋಣ ಅಂತ ಬಂದಿದ್ದೀವಿ. ಹೌದು, ಕೊಟ್ಟದಕ್ಕೆ ಸಿಕ್ ಸಿಕ್ಕಲ್ಲಿ ಪ್ರಾಣ ತೆಗಿತಾ ಇದ್ದೀರಿ. ನೀವ ಋಣ ತೀರಿಸೋರು? ಏಯ್, ದೂರು ಬೆಟ್ಟ ನುಣ್ಣಿಗೆ ಹತ್ತಿ ನೋಡಿದ್ರೆ ಗೊತ್ತಾಗೋದು. ಆ ಸುಲುವಾದ ಕಸುಬು ತಿಳ್ಕೊಂಡ್ರೆ ಇದನ್ನ ಕತ್ತಿ ಜೊತೆಲಿ ಓಡಾಡೋ ಕಸುಬು ಕಣ ಇದು. ಸುಮ್ಕಿರ್ರಿ, ನಾನು 25 ವರ್ಷದಿಂದ ಚೌರದ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. 25 ವರ್ಷನ? 25 ಏನು, 30 ಆಯ್ತು. ಅನಯ್ಯ, ಅದ್ಯಾವ ಮಾಡ್ರಿ ಈ ಕಸಬ ಚೌರದ? ಏಯ್, ನಾನ್ ದಿನ ಮನೆಯ ಕೆರಕಳಕ್ಕಿಲ್ವೇನು? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿ. ಏನಂದೆ? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿನ? 25 ವರ್ಷ? 30 ವರ್ಷನ? ಈಗ ಗೊತ್ತಾಗತ್ತೆ ಒಂದ್ ನಿಮಿಷದಲ್ಲಿ ನಿನ್ ಕಸಬ ಏನು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನೀವು ಚೌರ ಮಾಡಬೇಕು. ಇದೇನಾದ್ರೂ ಒಡೆದೋಯ್ತು ನಿಮ್ಮನ್ನು ಭೂಗತ ತುಳಿದು ಹಾಕ್ಬಿಡ್ತೀನಿ ನೋಡಿ. ಕೆನ್ನೆಗೆ ಮಾಡದ, ಮುಖಕ್ಕೆ ಮಾಡದ ರೀ? ಹೇಳ, ಇದೇ ಕೆನ್ನೆ ಎರಡು ಕಡೆನು ಮಾಡಬೇಕು. ಮೀಸೆ ಮರಿಯಪ್ಪ. ಯಾರೇ ಹುಡುಗರು ಇಲ್ಲೇ ಕಸು ಕಲಿಯಕ್ ಬಂದವೆ ನೋಡು? ಈ ಮೀಸೆಲ್ ಏನಾದ್ರು ಒಂದ್ ಕೂದಲು ಹೋದ್ರೆ ಸುಮ್ಕೆ. ಮೀಸೆ ಹುಟ್ಟದಾಗಿಂದ ನಾನೇ ಚೌರ ಮಾಡ್ತಾ ಇದ್ದೀನಿ, ನನಗೆ ಹೇಳ್ಕೊಳಕ್ ಬರ್ತೀಯಲ್ಲ ಕಸುಬನ. ಬಾ ಕೂತ್ಕ. ನಮ್ಮ ವಂಶ ಮೀಸೆಗೆ ಹೆಸರುವಾಸಿ ಆಗಿತ್ತು ಕಣೋ. ನಮ್ ತಾತ ಮೀಸೆ ಇಟ್ಕೊಂಡೆ ದೇಶ ಸುತ್ತಿದ್ದ ಕಣೋ. ಹೋಗ್ಲಿ ಬಿಡು, ಇಂತ ಸನ್ನಿವೇಶಕ್ಕೆ ಆಳ್ಬಾರ್ದು. ಸೋ ನನ್ ಮಗನೆ, ಹೋಗ್ಲಿ ಬಿಡು ಅಂತೇನೋ, ನಮ್ಮಂತನಕ್ಕೆ ಬೆಂಕಿ ಆಗ್ಬಿಡ್ನಲ್ಲ ನನ್ ಮಗ. ಅವನೇನಾದ್ರೂ ನನ್ ಕೈ ಸಿಗ್ಲಿ ಅವನು. ಶಂಕ್ರಿ, ಅಮ್ಮ ಶಂಕ್ರಿ, ಅತ್ತೆ ಮಾವಯ್ಯ. ಏನ್ರಿ, ಯಾರು ಬಂದಿದ್ದಾರೆ ನೋಡಿ? ಅತ್ತೆ ಒಳಗ್ ಬನ್ನಿ. ಏನ್ರಿ, ಯಾರು ಬಂದಿದ್ದಾರೆ ನೋಡಿ? ಬನ್ನಿ ಬನ್ನಿ. ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಅದಕ್ಕೆ ಬಂದು. ಅತ್ತೆ ನೀವು ಇನ್ನೊಂದ್ 2 ದಿನ ಇದ್ದು ಹೋಗ್ಬೇಕು. 2 ದಿನ ಯಾಕೆ? ಇನ್ನ ಮೇಲೆ ಚಿಕ್ಕಮ್ಮ ಅಪ್ಪಾಜಿ ಇಲ್ಲೇ ಇರ್ತಾರೆ. ನಾನು ಬೇಗ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಒಳಗಡೆ ಬೇಗ ಒಳ್ಳೆ ಕಾಫಿ ಮಾಡ್ಕೊಂಡೋಣ. ಅಪ್ಪಾಜಿ ಕೂತ್ಕೊಳ್ಳಿ, ಚಿಕ್ಕಮ್ಮ ಕೂತ್ಕೊಳ್ಳಿ. ಇನ್ರಿ, ನೀವ್ ಆಫೀಸಿಂದ ಎಷ್ಟೊತ್ತಿಗೆ ಬರ್ತೀರಾ? ಅಪ್ಪಾಜಿ ಚಿಕ್ಕಮ್ಮ ಎಲ್ಲ ಬಂದಿದಾರೆ, ನಾನು ಆಫೀಸ್ಗೆ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಅಯ್ಯಯ್ಯೋ, ನೀವ್ ಯಾಕೆ ಇಲ್ಲಿ ಇರ್ತೀರಾ ಅಂತ ನಂಗೆ ಗೊತ್ತು. ನೋಡಿ, ಆಫೀಸ್ಗೆ ಹೋಗಿ ಊಟ ಟೈಮಿಗೆ ಬನ್ನಿ, ಒಳ್ಳೆ ಹಬ್ಬಡಿಗೆನೆ ಮಾಡಿಟ್ಟಿರ್ತೀನಿ. ಆಫೀಸಿಂದ ಬರ್ತಾ ನಿನಗೇನ್ ತರಲೆ? ನಂಗೇನು ಬೇಡ. ಯಾಕೆ?
ನೋಡಿ ನೀವು ಊಟ ತಿನ್ನಕ್ ಬಂದ್ರೆ ಸಾಕು. ಗ್ರಾಚಾರ್ವೆ ಇರ್ತೀನಿ ಅಂದ್ರೆ ಹೋಗು ಅಂತ್ಯಾ, ಹೋಗ್ತೀನಿ ಅಂದ್ರೆ ಬೇಗ ಬಾ ಅಂತ್ಯಾ. ಶಂಕ್ರೆ ನಿನ್ ಸಮಾಚಾರ ನನಗೆ ಅರ್ಥ ಆಗ್ತೀನಲ್ಲ. ನೋಡಿ ಹೆಣ್ಣು ಗಂಡನ್ಗೋಸ್ಕರ ಎದುರು ನೋಡೋದು, ಅವ್ರನ್ನೇ ನೆನೆಸ್ತಾ ಇರೋದು, ಅವ್ರ ಮಾಡೋ ಚೇಷ್ಟೆಗಳನ್ನ ನೆನೆಸ್ತಾ ಅವ್ರಿಗೋಸ್ಕರ ಬಾಗಿಲ್ನಲ್ಲೇ ಎದುರು ನೋಡ್ತಾ ಅದ್ರಲ್ಲಿರೋ ಸುಖ ಸಂತೋಷ ಯಾವ್ದ್ರಲ್ಲೂ ಬರಲ್ಲ ರೀ. ಸರಿ, ನಾನು ಅವ್ರ ಆರು ತಿಂಗಳು ಕಾಶಿಗೆ ಹೋಗಿ ಬರ್ತೀನಿ, ನೀನು ಬಾಗಿಲೆಲ್ಲ ಕಾಯ್ತಾ ಕೂತಿರು. ಏನ್ರಿ ಮಲ್ಕೋತಿದ್ದೀರಾ? ಬೆಳಗಿನ ಜಾವ ಇದ್ದಿದ್ದು ಕಣ್ಣು ಹೇಳುತ್ತಿದೆ ಕಣೆ, ಕಾಫಿ ಬಂದ ತಕ್ಷಣ ಎಬ್ಸೋ. ನೋಡಿ ನಂಗೊಂದು ದೊಡ್ಡ ಆಸೆ ಇದೆ, ನಾನು ಹೇಳ್ದಾಗ ನೀವು ಕೇಳಬೇಕು. ಅದೇನಂತ ಹೇಳು, ಅದೇ ತರ ನನ್ನ ಆಸೆ. ನೋಡಿ ನಾನು ಹೇಳಿದ್ರೆ ನೀವು ನಗ್ಬೋದು. ಶಿವ ಶಿವ, ನಂಗೆ ಓ ಡೈಮಂಡ್ ನೆಕ್ಲೆಸ್ ಬೇಕಾ? ಓಹ್ ಗೊತ್ತಾಯ್ತು ಬಿಡು, ನಾವಿಬ್ರು ಲಾರಿಲಿ ಕುತ್ಕೊಂಡು ಬೃಂದಾವನಕ್ಕೆ ಹೋದಕ್ಕೆ ಅಷ್ಟೇ ತಾನೆ? ಅಯ್ಯೋ ಅದಲ್ಲ ರೀ. ಮತ್ತೇನು? ಮತ್ತೆ 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 ಅಂದ್ರೆ ಅದು ಏನು? ನಿಮ್ ಕೈಯಿಂದ ಕಾಫಿ ಮಾಡಿಸ್ಕೊಂಡು ಕುಡಿಬೇಕು ಅಂತ ಆಸೆ. ನಾನು ಕಾಫಿ ಮಾಡದ? ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ಶಂಕರಿ. ನೋಡಿ ಗಂಡ್ಸ್ ಕಾಫಿ ಮಾಡದ? ಅವತ್ ನೀವು ಮಾಡಿದ ಕಾಫಿ ಕುಡಿದ್ಮೇಲೆ ನನ್ ಮನ್ಸು ಅದನ್ನೇ ಬಯಸ್ತಾ ಇದೆ. ಶಂಕರಿ ನೀನ್ ನನ್ನ ಹೆಂಡತಿ, ನಿನ್ ಪ್ರೀತಿಯಿಂದ ಕೇಳೋದೆಚ್ಚ, ನಾನು ಮಾಡೋದೆಚ್ಚ. ಏನ್ರಿ ಅಷ್ಟು ಸುಲಭ ಕೊಟ್ಬಿಡ್ತೀರಾ? ಎಷ್ಟು ಕಷ್ಟಪಟ್ಟು ಮಾಡಿದ್ದೀರಿ, ನಾಳೆ ನೀನು ಕುಡಿಸ್ಬೇಕು. ಹಂಗೆ ನಿನಗ್ ತಾನೆ ಆಸೆ, ಕುಡಿ. ಶಂಕ್ರಿ ಕಾಫಿ ಆಯ್ತಮ್ಮ. ಚಿಕ್ಕಮ್ಮ ಸಕ್ಕರೆಗೆ ಕಾಫಿ ಅಲ್ಲ, ಸಕ್ಕರೆ ಸರಿಯಾಗಿ ಅಂತ ಕೇಳ್ತಾ ಇದೆ. ಇವಳಿಗೆ ಸ್ವಲ್ಪ ಮರು ಜಾತಿ ಚಿಕ್ಕಮ್ಮ. ಏನ್ರಿ ಅಪ್ಪಾಜಿ? ಅಪ್ಪಾಜಿ ಕಾಫಿ, ಕಾಫಿ ಬಂತು ಇದ್ದೇಳಿ. ಕಾಫಿ ಬಂತ ಕೊಡ್ಸ. ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಯಾಕೆ ಮಾವಯ್ಯ? ಕಾಫಿಗೆ ಅಂತಲೇ ಮೂರ್ ಗಂಟೆ ಕಾಲ ಆಯ್ತು, ಇನ್ನು ಊಟಕ್ಕೆ ಅಂತಂದ್ರೆ ಮೂರ್ ದಿನ ಆಗುತ್ತೆ. ಅಪ್ಪಾಜಿ ಎರಡು ಮೂರು ದಿವಸ ನೀವು ಇಲ್ಲೇ ಇರ್ತೀನಿ ಅಂದ್ರೆ ಬರ್ತೀನಪ್ಪ. ನಿಮ್ಮ ನೋಡ್ಬೇಕು ಅಂತ ಅನ್ನಿಸ್ತು, ನೀವಿಬ್ರು ಅನ್ಯೋನ್ಯವಾಗಿರೋದು ನೋಡಿ ಬಹಳ ಸಂತೋಷ ಆಯ್ತು. ವೆಂಕಟೇಶ್ ಏನಪ್ಪಜಿ? ಒಂದು ಮುಖ್ಯವಾದ ವಿಷಯ ನಿಂಗೆ ಹೇಳ್ಬೇಕು ಅಂತ. ಹೇಳಪ್ಪಜಿ. ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಿ, ಕೆಲಸದ ಕಡೆನು ಸ್ವಲ್ಪ ಗಮನ ಕೊಡು. ಅಡಿಗೆ ಮನೇಲಿ ಕಾಫಿ ಮಾಡ್ತಾನೆ ಕೂತ್ಕೋಬೇಡ. ಎಷ್ಟೇ ಬೀರೂರ್ ಹೋಗೋಣ, ಇಲ್ಲಿ ಎಷ್ಟು ಬರುತ್ತೆ? ಇನ್ನೇನ್ ಬಂದ್ಬಿಡುತ್ತೆ ಈ ದೇಶ ಕೂಲಿ ಅವರಿಲ್ವಾ? ಕೂಲಿ ಬರ್ತಾರೆ. ಊರು ಬಿಟ್ಟು ಹೋಗೋಣ ಆದ್ರೆ ಈ ಹಾಳು ರೈಲು ಜಲ್ದಿ ಬರುವಂದು. ಅಯ್ಯ ಕೂಲಿ, ಅಯ್ಯ ಬೋಲ್ಡರು. ಕೂಲಿ ಅಂತ ಅರ್ಚಿಕ ತಾವನಲ್ಲ, ಯಾರನ್ನ? ಇನ್ಯಾರಲ್ಲ ನಮ್ಮನ್ನೇ. ನಾವು ಕೂಲಿಗಳ? ನಾವು ಮಹಾರಾಜರ. ಬೆಳಗ್ಗೆದ್ದು ಬೋಣಿ ಆಗ್ಲಿ ಕಾಫಿ ಕಾಸಾಯ್ತಾಗಲ್ಲ, ಆಯಾಸ ಆಗ್ತೈತು. ಎದ್ ನಡಿಯರೆ ಅಯ್ಯ ಕೂಲಿ ಬಂದು ಬಂದೆ 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 ಬಂದೆ. ಏನ್ ಬಂದೆ ನೋಡಿ, ಈಗ ಬೀರೂರ್ ರೈಲ್ ಬರ್ತದಲ್ಲ ಬೀರೂರ್ಗ, ಈ ಬೀರೂರ ಅದಕ್ಕೆ ಹಾಕ್ಬಿಡಿ. ನನ್ನ ಇಡೀ ಆಸ್ತಿನ ಇದ್ರಾಗೈತೆ ಜೀವಪಾನ. ಈ ಬೀರೋನ ಗಾಡಿಗೆ ಹಾಕಕ್ಕೆ ಮೊದಲೇ ಕೂಲಿ ಎಷ್ಟು ಕೊಡ್ಬೇಕು ಅಂತ ಹೇಳ್ಬಿಡಿ. ಗಾಡಿ ಓಡಬೇಕಾದ್ರೆ ತಕರಾರು ಬೇಡ. ನಿಮ್ ತಾವ್ ಕೂಲಿ ತಕೊಂಡವ್ರ ಮನೆ ಹಾಳಾಗೋಗ ಅಂದ್ರೆ ಕೂಲಿನೇ ಬೇಡ ಅಂತೀರಾ? ಅಪ್ಪಯ್ಯ ನೀವು ಮಾತ್ರ ನಾವು ಮರೆಯಕಾಯ್ತದ? ನೀವು ನಮ್ಮ ದಣಿಗೋಳು, ನಾವು ನಿಮ್ಗೆ ನಾಲ್ಕು ರೂಪಾಯಿ ಸಾಲ ಕೊಡ್ಬೇಡವಾ ಅಲ್ಲಿ. ಅಯ್ಯ ನಿಮ್ಮನ್ ಮರೆಯಕ್ಕಾಗತ್ತಾ? ಸಾಮಾನ್ಯವಾದ ಕೆಲಸವ ನೀವು ಮಾಡಿದ್ದು. ಗಾಮ ಪೈಲವಾನ್ ಮೊಮ್ಮಗನ ಮೀಸೇನ ನಾನ್ ತೆಗೆದು ಬಿಟ್ಟು ಅವನ್ ನನ್ನ ನಿರ್ನಾಮ ಮಾಡ್ಬಿಟ್ಟ. ಈ ಬೀರೂರ್ ಹೊತ್ಕೊಂಡು ಬೀರೂರ್ ಅಂಗಡಿಯಲ್ಲಿ ಹೊರಡ್ತಾ ಇದ್ದೀನಿ. ಹೌದಾ? ನೀವೇನು ಯೋಚನೆ ಮಾಡಬೇಡಿ, ರೈಲ್ ಬರ್ಲಿ, ನೀವು ಮುಂದೆ ಹತ್ ಕೂತ್ಕೊಳ್ಳಿ, ನಾವು ಹಿಂದೆ ಹತ್ಕೊಂಡು ಬೀರೂರ್ ತಕೊಂಡು ಬರ್ತಾನೆ ಇರ್ತೀವಿ. ಅಂದ್ರೆ
ಗಾಡಿ ಜೊತೆಲೇ ಬಂದು ಬೀರು ಸಾರಿಸ್ಕೊತ ಹೋಗ್ತೀರಾ? ಬಿಟ್ರೆ ಉಂಟೋಗಿ ಮುಂದೆ ಡಬ್ಬದಾಗ ಹತ್ಕೊಳ್ಳಿ, ನಾವು ಬೀರು ತಗೊಂಡು ಒಂಟು ಬಂದು ಹುಡ್ತೀವಿ. ಏನಯ್ಯ ಬಾತ್ಕೋಳಿ ಎಂಟೆಕೋಳಿ ನೀವ್ಯಾಕ್ರೆ ಇಲ್ಲಿದ್ದೀರಾ? ಅಯ್ಯೋ, ನಮ್ ಸ್ಥಿತಿ ಯಾಕೆ ಹೇಳ್ತೀಯ? ಈ ಬೀರುಗೋಸ್ಕರ ಊರು ಅರಳು ಅಕ್ಕಿ ಕಾಯಾಗಿ ಕಡೆಗೆ ಪತ್ತೆ ಮಾಡಿ ಈ ಬೀರು ತಗೊಂಡ್ ಬಂದ್ಬಿಟ್ವಿ. ಈಗ ಈ ಬೀರು ಸಮೇತ ನಮ್ಮನ್ನ ಊರು ಸೇರಿಸ್ಬಿಡ್ರಯ್ಯ. ಏನಯ್ಯ ಈ ಹಳೆ ಡಬ್ಬ ತೆಗೆದು ಲಾರಿಗೆ ಹಾಕ್ಬೇಕಾ? ತೆಗೆದು ಮೋರಿಗೆ ಹಾಕ್ರಯ್ಯ. ಮೋರಿಗೆ ಬಿಸಿ ಹಾಕ್ಬಿಡ್ತಾರೆ ಇದ್ರೊಳಗೆ ಅವನಿಗೆ ತಲೆ ಕೆಟ್ಟೈತೆ. ಒಂಬತ್ತು ತಲೆಮಾರಿಂದ ಈ ಬೀರು ನಮ್ಮನೆಯಾಗಿ ಇತ್ತಂತೆ. ನಮ್ಮ ಅಪ್ಪನ ಜ್ಞಾಪಕ್ಕೋಸ್ಕರ ಇದನ್ನ ತಕೊಂಡ್ ಹೋಯ್ತಿದೀವಿ. ಹೆಂಗಾರ ಊರ್ ಸೇರ್ಸಲಪ್ಪ, ಲಾರಿ ಹತ್ತಿರ ಇದನ್ ಮೋರಿಗೆ ಹಾಕ್ ಲಾರಿ ಹತ್ತಿ ಊರ್ಗೆ ಹೋಗೋಣ. ಇಟ್ಕೋ ಇಟ್ಕೋ ಅಣ್ಣಯ್ಯ, ಇವ್ರ ನಮ್ಮೂರ್ನವ್ರು ತಾನೆ, ಹೊರಗಡೆ ಏನೈತೆ ಅಂದ್ರೆ ತಪ್ಪೇನು? ಅದಕ್ಕೆ ನಮ್ಮ ಅಪ್ಪ ಒಂಬತ್ತು ವಜ್ರನ ಬೀರುನೊಳಗೆ ಇಟ್ಟಿದ್ದಾನೆ ಅಂತ ಊರಿಗೆಲ್ಲ ಹೇಳ್ಬಿಟ್ಯಾ? ಬೀರುನಾಗಿ ಏನು ಇಲ್ಲ, ಸುಮ್ನೆ ಒತ್ಕೊಂಡ್ ಬಂದ್ವಿ ನಮ್ಮ ಅಪ್ಪನ ಮೇಲೆ ಅಭಿಮಾನಕ್ಕೆ. ಇದೇನು ಈ ಬೀರುನ ಲಾರಿ ಹಾಕೊಳ್ಳಬೇಕು ಅಷ್ಟೇ ತಾನೆ? ಎತ್ಕೊಂಡ್ ನೋಡಿದ ಬನ್ರ ಹೋಗೋಣ. ಏನಾದ್ರು ಸಿಗ್ತೇನಾ? ಅಯ್ಯಾ ಸುಮ್ನೆರಪ್ಪ, ಎಲ್ಲ ಹೊಡೆದಿದ್ದಾಯ್ತು. ಮುದ್ದಪ್ಪ ಮುದ್ದು, ನಮ್ಮೂರ್ನವನೇ ಆಗಿ ನಮ್ಮನ್ನ ಹಿಂಗ್ ಓಡಿಸ್ತೀಯಲ್ಲ, ಇದು ನ್ಯಾಯವಾ? ಏನಾದ್ರು ಬಾಯ್ ಬಿಟ್ರೇನು? ಇಲ್ಲ, ನೀರು ಪೆಟ್ಟಿಗೆ ಎಲ್ಲ ಕಡೆ ಹುಡ್ಕದ್ರ? ಎಲ್ಲ ಹುಡುಕಿದ್ದಾಯ್ತು. ನಿನಗೂ ಬುದ್ಧಿ ಇಲ್ಲ, ನನಗೂ ಬುದ್ಧಿ ಇಲ್ಲ, ಇವ್ರ ತಲೆ ಹೊಡಿಬೇಕಷ್ಟೆ. ಈ ನನ್ನ ಮಕ್ಕಳು ಸುಮ್ಮನೆ ಕೇಳಿದ್ರೆ ಬಾಯ್ ಬಿಡಲ್ಲ. ನಿನ್ನ ಆಡುಗು, ನಿಮ್ಮ ಅಪ್ಪನ ಆಡುಗು. ಎಲ್ಲಿದೆ ವಜ್ರ?
ಅಲ್ಲ ನೀವ್ಯಾಕ್ ಹೋಗಿ ಹೋಗಿ ಇವ್ರ ಕೆಲಸ ತಗೊಂಡ್ರಿ? ಅಯ್ಯೋ ಅದೊಂದು ದೊಡ್ಡ ಕತೆ. ಆ ನಮ್ಮಪ್ಪ ಈ ಬೀರು ಒಳಗೆ ವಜ್ರ ಇಟ್ಟಿದ್ದಂತೆ. ಈ ಬೀರು ದೆಸೆಯಿಂದ ಬೀದಿ ಬೀದಿ ಊರು ಊರು ಅಲ್ದು ಅಲ್ದು ಸಾಕಾಗಿ ಹೋಯ್ತು. ಆದ್ರ ಮಗ ನಮ್ಮಪ್ಪ ಇದ್ರಾಗ ವಜ್ರ ಇಟ್ಟಿದ್ನಂತೆ. ಇದ್ರಾಗೆಲ್ಲಿರ್ತದೆ? ನೋಡ್ದಾ ನಿಮ್ಮಪ್ಪ ಎಷ್ಟು ಅಂತ. ಏನಿದು ಮಿಸ್ಟರ್ ವೆಂಕಟೇಶ್, ಲಾರಿಯಲ್ಲಿ ಕಳ್ಳಬಟ್ಟೆ ಸಾಗಿಸ್ತಿದ್ದರಿಂದ ಸೀಜ್ ಮಾಡ್ಬೇಕಾಗಿ ಬಂತು. ನಮಗೆ ವಿಷಯ ಏನು ಗೊತ್ತಿಲ್ಲ ಅಣ್ಣ. ನಮಗೇನು ಗೊತ್ತಿಲ್ಲ, ನಮ್ಮ ವಿಷಯ ನಿಮಗೆ ಗೊತ್ತಿದೆಯಲ್ಲ. ಇದು ಯಾರ ಕೈವಾಡ ಅಂತ ನನಗೆ ಗೊತ್ತು ಇನ್ಸ್ಪೆಕ್ಟರ್. ಡು ಯೋರ್ ಡ್ಯೂಟಿ. ಕಾನ್ಸ್ಟೇಬಲ್, ಲಾರಿ ಸ್ಟೇಷನ್ ತಗೊಂಡಿ. ಹತ್ತು ಸಾವಿರ ರೂಪಾಯಿ ಫೈನ್ ಆಯ್ತು, ಹಣ ಕಟ್ಟಿಸಿ ನಿಮ್ ತಮ್ಮ ಹತ್ರ ರಸೀದಿ ಕಳಿಸ್ತೀನಿ. ಯಾರೇ ಹೀಗೆಲ್ಲ ಮಾಡಿದ್ದು? ಇನ್ಯಾರು, ಇದನ್ನ ನಮ್ಮ ಮುದ್ದಪ್ಪ. ನನ್ನ ಮೇಲಿನ ದ್ವೇಷಕ್ಕೆ ಹೀಗೆಲ್ಲ ಮಾಡಿದ್ದಾನೆ. ಎಲ್ಲಿಗೆ ಹೋಗ್ತಾನೆ? ಒಂದಲ್ಲ ಒಂದಿನ ನನ್ನ ಕೆಲಸಕ್ಕೆ ಸಿಗ್ತಾನೆ. ದುಡ್ದು ಮುಂದೆ ಬರಕ್ಕೆ ಯೋಗ್ಯತೆ ಇಲ್ಲದ್ರು ಈ ತರ ಸಣ್ಣ ಬುದ್ಧಿ ತೋರಿಸಿದಾನೆ. ನಾಗರಾಜ್ ದಾರಿ ತಗೊಂಡು ಹೋಗ್ಬಾ. ಬನ್ನಿ ಮಿಸ್ಟರ್ ನಾಗರಾಜ್. ಶಾಂತಿ ಸಿಗಲಿ ಅಂತ ತಂದೆ ತಾಯಿ ಕೋರ್ತಾ ಇದ್ರೆ ಆ ಮಗಳು ಇನ್ನೂ ಬದುಕಿದಾಳೆ ಅಂದ್ರೆ ಇದರಿಂದ ಏನಿದೆ ಅಂತ ಹೇಳ ನಿಲ್ವೇಣಿ. ನಾನೇನು ಕೇಳ್ಬೇಡಿ, ಇಷ್ಟು ಮಾತ್ರ ನಿಜ. ಆ ನಿಲ್ವೇಣಿ ಸತ್ತು ಎಷ್ಟೋ ವರ್ಷಗಳಾಯ್ತು. ಈಗ ನಿಮ್ ಮುಂದೆ ನಿಂತಿರೋಳು ಆತ್ಮವಿಶ್ವಾಸ ಕಳ್ಕೊಂಡು ಭೂಮಿಗೆ ಭಾರವಾಗಿರೋ ಈ ನಿಲ್ವೇಣಿ. ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ, ನಾನ್ ಬದುಕಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಯಾವ ತಂದೆ ತನ್ನ ಮಗಳ ಭವಿಷ್ಯಕ್ಕೆ ಆನಂದ ಪಟ್ಟು ಮದುವೆ ಏರ್ಪಾಡು ಮಾಡಿದ್ರೆ ಆ ಮಗಳು ನಸುಗತ್ತಲೆ ಹೊರಡೋಗಿ ಆ ತಂದೆ ತಾಯಿಗಳಿಗೆ ಊರಿನಲ್ಲಿ ತಲೆ ಎತ್ತಾಗಿ ಮಾಡಿ ಇಲ್ಲಿ ಕಾರ್ನಲ್ಲಿ ಆಡಂಬರದಿಂದ ಮೆರೀತಿದ್ಯಲ್ಲ, ಯಾರು ಲೋಸ್ಬೇಕು ಅಂತ ಇನ್ಯಾರು ಊಟ ಮಾಡ್ಬೇಕು ಅಂತ ಈ ನಾಟಕ ನೋಡಿ. ನೀಲ್ವೇಣಿ ಲೋಕದಲ್ಲಿ ಎಷ್ಟು ವರ್ಷ ಬಾಳದ್ರು ಅಂತ ಕೇಳಲ್ಲ, ಹ್ಯಾಗ್ ಬಾಳದ್ರು ಅಂತ ಕೇಳುತ್ತೆ. ನೋಡಿ, ನಾನು ಯಾವ ತಪ್ಪನ್ನು ಮಾಡ್ದವಳಲ್ಲ, ಯಾರ ಹತ್ರನು ನಾಟಕ ಆಡೋಣಲ್ಲ. ನನ್ನ ದುರಾದೃಷ್ಟ ನಡೆದಿದ್ದಿಷ್ಟೇ. ನನ್ನ ಮಗಳಿಗೆ ಏನು ಭಯ ಇಲ್ಲ ತಾನೆ? ಚೇಚೆ, ಅಂಥದ್ದೇನಿಲ್ಲ, ಶಿ ಇಸ್ ಆಲ್ ರೈಟ್. ಅನ್ಯಾಯವಾಗಿ ನಿಮ್ಮ ಜೊತೆ ನಡಿಬೇಕಾಗಿದ್ದ ನನ್ನ ಮಗಳ ಮದುವೆ ಮುಹೂರ್ತ ನಿಂತೋಯ್ತಲ್ಲ ಅಂತ ಯೋಚನೆ. ಜಮೀನ್ದಾರೆ, ನೀಲ್ವೇಣಿ ಬದುಕಿದಾಳಲ್ಲ ಅಷ್ಟಕ್ಕೆ ಸಂತೋಷ ಪಡಿ. ಮುಹೂರ್ತಕ್ಕೇನು ಬೇಕಾದಷ್ಟಿದೆ, ಯಾವ್ದಾದ್ರೂ ಒಳ್ಳೆ ಮುಹೂರ್ತ ನೋಡಿ ಮತ್ತೆ ಮದುವೆಗೆ ಏರ್ಪಾಡು ಮಾಡ್ರೆ ಆಯ್ತು. ಪುಣ್ಯಾತ್ಮರಪ್ಪ ನೀವು, ನನ್ನ ಮಗಳು ನಿಮ್ ಕೈ ಹಿಡಿಯೋದಿಕ್ಕೆ ಪುಣ್ಯ ಮಾಡಿದ್ಲು. ನಾಳೆನೆ ಪುರೋಹಿತರು ನೋಡಿ ಆದಷ್ಟು ಬೇಗ ಮದುವೆಗೆ ಏರ್ಪಾಡು ಮಾಡ್ತೀನಿ. Thank you.
ಹೇಳಿ, ಒಬ್ರಿಗೆ ಮನಸ್ಸನ್ನ ಒಪ್ಸಿ ಬಲಾತ್ಕಾರವಾಗಿ ಬೇರೊಬ್ಬನ ಮದುವೆ ಮಾಡಿಕೊಂಡು ಅವನ ಜೀವನದುದ್ದಕ್ಕೂ ಮುಳ್ಳಾಗ್ ಬಾಳ್ಬೇಕಾಗಿತ್ತೇನೋ. ಊರಲ್ಲಿರೋಕ್ಕೂ ಆಗ್ದೆ ನನಗೆ ಇಂಥ ಗೌರವವಾದ ಕೆಲಸ ಹುಡ್ಕೊಂಡು ಮರ್ಯಾದಸ್ತ್ರ ಮನೇಲಿ ಇದ್ಕೊಂಡು ಕಾಲ ಕಳೀತಾ ಇದ್ದೀನಿ. ದಯವಿಟ್ಟು ನಾನು ಬದುಕಿರೋ ವಿಷಯ ಯಾರಿಗೂ ಹೇಳ್ಬೇಡಿ. ನಮ್ಮ ತಂದೆ ನನ್ನ ಫೋಟೋಗೆ ಹಾಕ್ತಾ ಇರೋ ಹೂವು ಇವತ್ತು ಸುಳ್ಳಾದ್ರು ಸ್ವಲ್ಪ ದಿವಸದಲ್ಲಿ ನಿಜವಾಗಿಸ್ತೇನೆ. ಯಾವುದೋ ಹಳೆ ನೆನಪು, ಹಾಗೆ ಮಲಗ್ಬಿಟ್ಟೆ. ಇದೇನು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲಾದ್ರೂ ಹೊರಗಡೆ ಹೊರಟೇನಾ? ಹೌದು, ಅತ್ತೆ ಬರ್ತಾರೆ, ಆಸ್ಪತ್ರೆಗೆ ಹೋಗೋಣ ಅಂತ. ಯಾಕೆ? ಯಾಕೋ ಗೊತ್ತಿಲ್ಲ ರೀ, ತುಂಬಾ ಹೊಟ್ಟೆ ನೋವು, ಡಾಕ್ಟರ್ ತೋರ್ಸೋಣ ಅಂತ. ಹೊಟ್ಟೆನೋವ? ಯಾಕೆ? ಯಾಕೋ ಏನೋ ನನಗೆ ಗೊತ್ತಿಲ್ಲ, ಡಾಕ್ಟರ್ ಹತ್ರ ಹೋಗಿ ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ. ಇದಕ್ಕೆಲ್ಲ ಯಾಕೆ ಡಾಕ್ಟರ್ ಹತ್ರ ಹೋಗ್ತೀಯಾ? ನಾನು ಹೇಳ್ತೀನಿ, ಸರಿಯಾ ಕುತ್ರ? ನಿನಗೆ ಆಗಾಗೆ ತಲೆ ಸುತ್ತತಾ? ಹೌದ್ರಿ, ಆಗ ತಲೆ ಸುತ್ತತೆ. ಆಗಾಗೆ ವಾಂತಿ ಬರಂಗಾಗತ್ತಾ? ಹೌದ್ರಿ, ಆಗಾಗ ಮಾಡ್ತೀನಿ. ಓಹೋ, ಸರಿ ಬಿಡು. ಮತ್ತೆ ಇನ್ನೊಂದು, ಹುಳಿ ನೋಡಿದ್ರೆ ತಿನ್ಬೇಕು ಅನ್ಸುತ್ತಾ? ಹುಳಿ ಅಂದ್ರೆ ಏನ್ರಿ? ಅದೇ ಹುಳಿ ಮಾವಿನಕಾಯಿ ನೋಡಿದ್ರೆ ತಿನ್ಬೇಕು ಅನ್ಸುತ್ತಾ? ನಂಗ್ ಮಾವಿನಕಾಯಿ ಅಂದ್ರೆ ಅಷ್ಟು ಆಸೆ ರೀ. ಸರಿ ಬಿಡು ಮತ್ತೆ, ಈಗ ನಿನ್ ತಾಯಿ ಅನ್ನೋದು ಗ್ಯಾರಂಟಿ. ಇದಕ್ಕೆ ಅತ್ತೆ ಬಂದು ಡಾಕ್ಟರ್ ತಗೊಂಡು ಹೋಗಿ ಆಸ್ಪತ್ರೆಗೆ ಹೋಗೋದ್ರೊಳಗೆ ನಿನ್ ಮಗುನೇ ಆಗ್ಬಿಡುತ್ತೆ. ನನ್ ಬೇಗ ಅಪ್ಪ ಅನ್ಸ್ಕೋಬೇಕು. ಏನ್ರಿ, ನಿಮ್ಮ ಮಗು ಅಂದ್ರೆ ಆಸೆನಾ? ಅಲ್ಲ ಕಣೆ, 10 ಲಾರಿ ಓನರ್, ಅಟ್ಲೀಸ್ಟ್ 4 ಮಕ್ಕಳಿಗಾದ್ರೂ ಓನರ್ ಆಗ್ಬಿಡವಾ? ನಿನ್ನ ದೂರ ಇರಿಸ್ಬಿಟ್ಟು ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ಟೆ. ಆ ಟೈಮ್ ಎಲ್ಲ ಯೂಸ್ ಮಾಡಿದ್ರೆ ಇಷ್ಟೊಳಗೆ 3 ಅವಳಿ ಜವಳಿ ಮಕ್ಳು ಇರೋದೇನು? ನಾಚಿಕೆ ಆಗುತ್ತೆ. ಇದೇ ನಾಚಿಕೆ ಪಟ್ಕೋ ವಿಷಯ ಏನಲ್ಲ, ಬೇಕಾದ್ರೆ ಕೇಳ ನೋಡು. ಯಾರನ್ನ? ಅದೇ ಡಾಕ್ಟರ್ನ. ನೋಡಿ ಮಿಸ್ಟರ್ ವೆಂಕಟೇಶ್, ಎಮಿನೆನ್ಸ್ ಡಾಕ್ಟರ್ಸ್ ರಿಪೋರ್ಟ್ ಪ್ರಕಾರ ಈಕೆ ಮಕ್ಕಳಾಗಲ್ಲ ಅನ್ಸುತ್ತೆ. ಇದಕ್ಕೆ ಇಮ್ಯುನೈಜನ್ ಸಿಸ್ಟಮ್ ಅಂತಾರೆ. ಇದರ ಅರ್ಥ ಈಕೆಗೆ ಗರ್ಭಕೋಶನೇ ಇಲ್ಲ ಅನ್ನತ್ತೆ. ನೋಡಕ್ಕ ಈಗಂದ್ರೆ ಹೇಗೆ, ಆ ನೋವು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ತಾಯಿ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿದ್ದಾಳೆ ಇನ್ನು ನನ್ನ ಹೆಂಡತಿ. ಅತ್ತೆ, ಆಪರೇಷನ್ ಏನಾದ್ರು ಮಾಡಿದ್ರೆ? ಮಿಸ್ಟರ್ ವೆಂಕಟೇಶ್, ಆ ರೀತಿ ಆಗೋದಾದ್ರೆ ನಾನೇ ಹೇಳ್ತಿದ್ದೆ, ಇಂಪಾಸಿಬಲ್. ನೋಡಿ ಮಿಸ್ಟರ್ ವೆಂಕಟೇಶ್, ಎಮಿನೆನ್ಸ್ ಡಾಕ್ಟರ್ಸ್ ರಿಪೋರ್ಟ್ ಪ್ರಕಾರ ಈಕೆ ಮಕ್ಕಳಾಗಲ್ಲ ಅನ್ಸುತ್ತೆ, ಈಕೆಗೆ ಗರ್ಭಕೋಶನೇ ಇಲ್ಲ ಅನ್ನತ್ತೆ. ಮೊದ್ಲೇ ಕೋಪಿಷ್ಟ, ನಾಳೆ ನನ್ನ ಶಂಕರಿನ ಮನೆ ಬಿಟ್ಟು ಓಡಿಸಿದ್ರೆ. ಅಯ್ಯೋ, ನನ್ನ ಶಂಕರಿಗೆ ಯಾಕೆ ನೆನ್ಕೊಂಡ್ ಬಂದೆ? ಯಾಕೊಂತರ ಇದೆ, ಏನಾಯ್ತು? ಏನ್ರಿ, ನನ್ನ ಶಂಕರಿಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಖಂಡಿತವಾಗಿ ಹೇಳ್ಬಿಟ್ರು. ಅವಳು ಸಂತ ನೋಡಿ ನನ್ನ ಕರಡು ಕಿತ್ತೋದಾಗ ಆಯ್ತು. ನನ್ನ ಅಲ್ಲಿ ನಿಂತ್ಕೊಳ್ಳೋಕಾಗದೆ, ಅವಳಿಗೆ ಸಮಾಧಾನ ಹೇಳೋಕಾಗದೆ ನಾನು ಹೇಳ್ಬೇಕು ಹೇಳದೆ ಬಂದ್ಬಿಟ್ಟೆ. ಏನ್ ಶೋತಿಯಪ್ಪ ಗೋಗು, ಸರಿ ಸರಿ ತುಂಬಾ ನೆನ್ಬಿಡ್ದಿ, ನೋಡಿ ಅವಳಿಗೆ. ಏನಾಯ್ತು ಅಂತ ಕರೆಸ್ತೀನಿ, ಈಗಲೇ ಕರೆಸ್ತೀನಿ, ಈಗಲೇ ಕರೆಸ್ತೀನಿ. ಅತ್ತೆ,
ಯಾಕತ್ತೆ ಅಳ್ತಾ ಇದ್ದೀರಾ? ನನಗೆ ನಿಂದೇ ಯೋಚನೆ ಅಮ್ಮ. ನಾನು ಶಂಕರಿಗೆ ಮಕ್ಕಳ ಭಾಗ್ಯ ದೇವರು ಕೊಡ್ಲಿಲ್ವಲ್ಲ ಅಂತ ಸಂಕಟ. ಅತ್ತೆ, ನೀವು ನನ್ನ ತಾಯಿ ಇದ್ದ ಹಾಗೆ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಮಕ್ಕಳಾಗ್ಲಿಲ್ಲ ಅನ್ನೋದೇ ಮರ್ತು ಹೋಗುತ್ತೆ. ಅವ್ರಿಗೆ ಆ ಚಿಂತೆ ಇಲ್ಲ, ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನಾನೀಗ ಸಂತೋಷವಾಗಿದ್ದೀನತ್ತೆ, ನಾನೀಗ ಸಂತೋಷವಾಗಿದ್ದೀನಿ. ನನಗಷ್ಟೇ ಸಾಕು. ನನ್ನ ಶಂಕರಿ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಿನಗೇನಾದ್ರೂ ಕಷ್ಟ ಬಂದ್ರೆ ನನ್ನಿಂದ ಸಹಿಸೋಕಾಗಲ್ಲಮ್ಮ, ನನ್ನಿಂದ ಸಹಿಸೋಕಾಗಲ್ಲ. ಏನು ಅಂದ್ರೆ? ಏನ ಶಂಕರಿ ನನ್ನ ಮಗಳ ಹಾಗೆ, ಅವಳನ್ನ ನೀವು ನಿಮ್ ಕಣ್ಣಾಗಿ ನೋಡ್ಕೊಳ್ಬೇಕು. ಗಿರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಿ? ಅಡಿಗೆ ಮನೆಯಲ್ಲಿ ಒಬ್ರಿಗೊಬ್ರು ಕಾಫಿ ಕುಡ್ಸೋಕ್ಕೋಸ್ಕರ ಸದ್ಯ ಎಲ್ಲ ಮಕ್ಕಳಾಗ್ಬಿಡುತ್ತಪ್ಪ, ಅವ ಅಡ್ಡ ಬರುತ್ತಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇದಾರೆ. ನೀನ್ ಅವ್ರಿಗೆ ಮಕ್ಕಳಾಗ್ಲಿಲ್ಲ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಿ. ಅಬ್ಬ ನಗ್ಬಿಟ್ಲಪ್ಪ. ಹುಟ್ಟು ಸಾವು ಎಲ್ಲ ಅವನಿಚ್ಛೆ. ನಿಮ್ ಚಿಕ್ಕಮ್ಮ ದೊಡ್ಡ ವ್ಯಕ್ತಿ. ನಮ್ಮ ಮನೆಗೆ ಬಂದು ಮಗಳನ್ನು ಕೇಳಿದಾಗ ಸಿಕ್ಕಾಪಟ್ಟೆ ಅಂದ್ಬಿಟ್ಟು ಆಕೆ ಮನಸ್ಸು ನೋಯಿಸ್ತು. ಆಕೆ ಶಾಪನೋ ಏನೋ, ನನಗಿದ್ದ ಒಬ್ಬಳೇ ಒಬ್ಬಳು ಮಗಳನ್ನ ಕಳ್ಕೊಂಡು ಇವತ್ತು ನಾನು ತಬ್ಲಿ ಆಗ್ಬಿಟ್ಟೆ. ಆವತ್ತು ಮನಸ್ಸು ಮಾಡಿ ನನ್ನ ಮಗಳನ್ನ ನಿನಗೆ ಕೊಟ್ಟಿದ್ರೆ ಇವತ್ತು ನನ್ನ ಮಗಳನ್ನ ಕಳ್ಕೊತಾ ಇರಲಿಲ್ಲ. ನಾನೇ ನನ್ನ ಕೈಯಾರ ನನ್ನ ಮಗಳು ಕೊಂದೆ. ನಾನು ಮಹಾಪಾಪಿ ಅಮ್ಮ. ಗಿರಿಯಮ್ಮ ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸ್ಬಿಡು. ಆವತ್ತು ನಿನಗೆ ಅವಮಾನ ಮಾಡಿದ್ದಕ್ಕೆ ಇವತ್ತು ನನ್ನ ಮಗಳನ್ನ ಕಳ್ಕೊಂಡು ನಾನು ಆ ವೇದನೆ ಅನುಭವಿಸ್ತಾ ಇದ್ದೀನಿ. ನಾನು ಇನ್ನು ಯಾಕೆ ಈ ಪ್ರಪಂಚದಲ್ಲಿ ಬದುಕಿರ್ಬೇಕು? ಯಾಕೆ ಬದುಕಿರ್ಬೇಕು? ಜಮೀನ್ದಾರೆ, ನಿಮ್ಮ ಮಗಳು ನೀಲುವೇಣಿ ಸತ್ತಿಲ್ಲ, ಬದುಕಿದ್ದಾರೆ. ಸರ್, ನಮ್ಮ ಆರ್ಡರ್ಸ್ ಪ್ಲೇಸ್ ಮಾಡಿದ್ರಲ್ಲ, ಅದೇನಾಯ್ತು ಸರ್? ಅದು ನಾಳೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ, ನಾಳೆ ಬಂದು ತಗೊಂಡೋಗಿ ಸರ್. ನಿಲ್ವೇಣಿ, ದಾನಮ್ಮ ನಿಮ್ಮ ಅಪ್ಪ. ಬಾಮ್ಮ ಯಾಕಮ್ಮ ಹೀಗೆ ಮಾಡಿದೆ? ಮನೆಗೆ ಹೋಗೋಣ ಬಾ. ಕೊಳಂದ್ರಮ್ಮನವ್ರ ಮಗಳೇನು? ಹೂ ಕಾಣೋ ಕರ್ಕೊಂಬಂದ್ಬಿಡೋ. ಏನ್ರಿ ಮನೆ ಬಿಟ್ರ? ನಿನ್ನೆ ಮಲಗ್ಬಿಡ್ತೀರ ನಾನು? ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾ? ಏನದು? ನೀಲ್ವೇಣಿ ಬೆಂಗಳೂರಿನಲ್ಲೇ ಇದ್ಲಂತೆ, ಅವಳ ತಂದೆ ಹೋಗಿ ಕರ್ಕೊಂಡ್ ಬಂದ್ರಂತೆ. ಅವ್ರ ತಂದೆ ತಾನೇ ಕರ್ಕೊಂಡ್ ಬಂದಿರೋದು? ಗೊತ್ತಿರೋ ವಿಷಯ ತಾನೇ ಬಿಡು. ಏನು ಗೊತ್ತಿರೋ ವಿಷಯನ? ನಿನಗ್ ಗೊತ್ತಾದ್ಮ ನನಗ್ ಗೊತ್ತಾದಂಗಲ್ವಾ? ಅದಕ್ಕೇನು ಮಾಡ್ಬೇಕೀಗ ನೋಡಿ, ನಾವಿಬ್ರು ಹೋಗಿ ನೋಡ್ಕೊಂಡ್ ಬರೋಣ. ಅದು ನಿನ್ ಕೆಲ್ಸ, ನನ್ನ ಕೆಲ್ಸ ಏನು ಗೊತ್ತಾ? ಏನು? ಬಾ ಹೇಳ್ತೀನಿ, ಹತ್ರ ಬಾ ಹೇಳ್ತೀನಿ. ಅದು ಅದು ¶¶
ನಮ್ಮನ್ನ ಅಷ್ಟು ಕೇಳ್ಕೊಂಡ್ರು, ನಾನ್ ಬದುಕಿರೋ ವಿಷಯನ ಯಾಕೆ ನಮ್ಮ ತಂದೆಗೆ ಹೇಳಿದ್ರಿ? ಬದುಕಿರೋ ಮಗಳನ್ನ ಸತ್ತಿದ್ದಾಳೆ ಅಂತ ತಿಳ್ಕೊಂಡು ವೇದನೆ ಪಡ್ತಿರೋ ತಂದೆನ ನೋಡಕ್ಕಾಗದೆ ಹೇಳಿದೆ ಅಷ್ಟೇ. ನೀವೆಂತ ದೊಡ್ಡ ತಪ್ಪು ಮಾಡಿದ್ರಿ ಅಂತ ನಿಮಗ್ ಗೊತ್ತಾ? ಅಂದ್ರೆ ಅಗಲಿದ ತಂದೆ ಮಗಳನ್ನ ಒಂದು ಮಾಡಿ ತಪ್ಪು ಅಂತ್ಯ? ಅದ್ ನೆಮ್ಮದಿಯಾಗಿದೆ ನನ್ನನ್ನ ಇಲ್ಲಿ ಕರ್ತಂದು ನಾಲ್ಕಾರು ಜನಗಳ ನಿಂದನೆ ಬಲಿ ಮಾಡಿದ್ದೀರಲ್ಲ, ಅದು ತಪ್ಪು. ಇಲ್ಲ ನಿಲುವೇಣಿ, ಇದ್ರಲ್ಲಿ ನನ್ನ ತಪ್ಪಿಲ್ಲ. ತಂದೆ ನೆನೆಸ್ಕೊಂಡು ಮಗಳು ಅನಾಥಲಾಗಿ ಬದುಕೋದು, ಮಗಳಿಲ್ಲ ಅಂತ ತಂದೆ ಸಂಕಟ ಪಡೋದನ್ನ ನೋಡಕ್ಕಾಗದೆ ಹೇಳದ್ನೆ ವಿನಃ ಇದ್ರಲ್ಲಿ ನನ್ನ ಸ್ವಾರ್ಥ ಏನು ಇಲ್ಲ. ಸುಖ ಸಂತೋಷ ನೆಮ್ಮದಿ ಇಲ್ದಿರೋ ಬದುಕು ಬದುಕ, ನೆರಳು ಕೊಡದೆ ಇರೋ ಮರ, ನೀರಿಲ್ಲದ ಕೊಳ, ಯಾರಿಗೂ ಬೇಡವಾದ ಹೆಣ್ಣು ಯಾತಕ್ಕಿರ್ಬೇಕು? ನೀನು ಮನಸ್ಸು ಮಾಡಿದ್ರೆ ನೆರಳು ಕೊಡೋ ಮರವಾಗಲಿಬಹುದು, ನೀರು ತುಂಬಿರೋ ಕೊಳದಲ್ಲಿ ಸುಂದರವಾದ ತಾವರೆ ಹೂ ಆಗ್ಲೂಬಹುದು, ಬರಡು ಅಂತ ತಿಳ್ಕೊಂಡಿರೋ ನಿನ್ನ ಜೀವನ ಹಸಿರಾಗ್ಲೂಬಹುದು. ಏನ್ ಹೇಳಿದ್ರಿ? ನೀ ನನ್ನ ಮಾತು ಬೇರೆ ಆಡೋಲ್ಲ ಅಂದ್ರೆ ಹೇಳ್ತೀರಿ. ನೀಲ್ವೇಣಿ, ನಿನ್ಗೆ ಒಪ್ಪಿದ ಬೇರೆ ಯಾರನ್ನಾದ್ರೂ ಮದುವೆ ಆಗು. ಬಾಳಬೇಕಾಗಿದ್ದ ವಯಸ್ಸಿನಲ್ಲಿ ನಡೆದು ಹೋದ ಘಟನೆಗಳನ್ನ, ಕಳೆದು ಹೋದ ಕನಸನ್ನ ನೆನೆಸ್ತಾ ಜೀವನ ನಮ್ಮ ಮುಳ್ಳನ ಹಾಸಿಗೆ ಮಾಡಿಕೊಂಡು ಕಾಲ ಕಳೆದಲ್ಲ ಅರ್ಥ ಇಲ್ಲ. ನೀಲ್ವೇಣಿ, ನೀನು ನಿನ್ನ ಮದುವೆಗೆ ಇಷ್ಟಪಟ್ರೆ ನಿಮ್ ತಂದೆಗಳಿ ನಾನು ಮಾಡಿಸ್ತೇನೆ. ಸಾಕು, ನನ್ನ ಬಗ್ಗೆ ನೀವು ಅನುಕಂಪ ತೋರಿಸ್ಬೇಕಾಗಿಲ್ಲ. ನಡೆದು ಹೋದ ನಮ್ಮಿಬ್ಬರ ಘಟನೆ, ನನ್ನ ನಿಮ್ಮ ಪ್ರೇಮ ನಿಮ್ಮ ಹೃದಯದಲ್ಲಿ ಇದೆ ಅಂತ ತಿಳ್ಕೊಂಡೆ. ನೀವಿಷ್ಟು ಕಠಿಣ ಹೃದಯಗಳು ಅಂತ ನನಗೆ ಗೊತ್ತಾಗ್ಲಿಲ್ಲ. ತಪ್ಪೋ ಒಪ್ಪೋ, ಒಬ್ಬರಿಗೆ ಮನಸ್ಸನ್ನ ಕೊಟ್ಬಿಟ್ಟೆ, ಆ ಸವಿ ನೆನಪಿನಲ್ಲಿ ಇರ್ತೀನಿ ಹೊರತು ಬೇರೊಬ್ಬನ ನೆನೆಸೋದೇ ಇಲ್ಲ. ನಿಲ್ವೇಣಿ, ನಾನು ನಿನ್ ಪ್ರೀತಿಸಿದ ನಿಜ, ನೀನ್ ನನ್ನ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ ನಿಜ, ಆದ್ರೆ ನನಗೆ ಮದುವೆ ಆಗಿರೋನು ನನ್ನ ಹೃದಯ ತುಂಬಾ ನನ್ನ ಶಂಕರಿಯನ್ನು ತುಂಬಿದಾಳೆ, ನನ್ನ ಪ್ರೀತಿ ಪ್ರೇಮ ಎಲ್ಲ ಅವಳಿಗೆ ಮೀಸಲು. ನನಗೋಸ್ಕರ ಒಂದ್ ಹೆಣ್ಣು ಕಾಯ್ತಾ ಇದ್ದಾಳೆ, ಅವಳೆ ಅವಳೆ ನನ್ನ ಶಂಕರಿ. ನಾನು ಬರ್ತೇನೆ. ಶಂಕರಿ, ಕತ್ಲೇ ಏನ್ ಮಾಡ್ತಿದ್ಯಾ? ಈ ಮನೆ ಬೆಳಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡೋ, ಚೆನ್ನಾಗಿ ಯೋಚನೆ ಮಾಡೋ. ಅಷ್ಟೊಳಗೆ ನಾ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಏನ್ರಿ, ನಾನು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ನೀವು ಯೋಚನೆ ಮಾಡೋದ್ರಲ್ಲಿ ಅರ್ಥ ತುಂಬಿದೆ. ನೀವು ಮನಸ್ಸು ಮಾಡಿದ್ರೆ ಈ ಮನೆ ನಂದ ಕೋಕಲ ಆಗ್ಬೋದು. ಬತ್ತು ಹೋಗಿರೋ ಕೊಳದಲ್ಲಿ ಸುಂದರವಾದ ತಾವರೆ ಅಂತ ಒಂದು ಮುಗ್ಧರಳೋದನ್ನು ಕಾಣಬಹುದು. ಬರಡು ಅಂತ ತಿಳ್ಕೊಂಡಿರೋ ನಮ್ಮ ಜೀವನ ಹಸಿರಾಗ್ಬೋದು. ನಾನ್ ನೀಲುವೇಣಿನ ಮದುವೆ ಆಗಿ ಈ ಮನೆ ಬೆಳಗಿಸ್ಬೇಕು ಅಂತ ನಿನ್ನ ಆಸೆ, ಇದು ನಡೆದಿರೋ ಕತೆ. ಯಾಕೆ ಯಾಕೆ ಹಾಗೆ ಹೇಳ್ತೀರಾ? ಹಾಗಾದ್ರೆ ನೀವು ಅವಳನ್ನು ಪ್ರೀತಿಸಿರ್ಲಿಲ್ವಾ? ಅದು ನಡೆದು ಹೋದ ಕತೆ. ಅದು ನಿಮ್ಮಿಬ್ಬರ ಮಧ್ಯೆ ನಡೆದಿರೋ ನಿಜವಾದ ಕಥೆ. ಏನೇನ ಮಾತಾಡಿ ಶಾಂತವಾಗಿರೋ ನನ್ನ ನಿನ್ನ ಮನಸ್ಸನ್ನು ಕೆಡಿಸಿ ನಮ್ಮಿಬ್ಬರು ನಡುವೆ ಇರೋ ಬಾಂಧವ್ಯನ ಮುರಿಯೋದ ಪ್ರಯತ್ನ ಪಡಬೇಡ. ನೋಡಿ, ನಾನು ಆಸೆ ಪಟ್ಟ ಹಾಗೆ ಆ ನೀಲುವೇಣಿನೂ ನಿಮ್ಮನ್ನ ಆಸೆ ಪಡ್ತಿದ್ದಾಳೆ. ಅವಳಿಂದನಾದ್ರೂ ಈ ಮನೆಗೆ ಒಂದು ಮಗು ಆದ್ರೆ ನನಗ್ ಮಕ್ಕಳಿಲ್ಲ ಅನ್ನೋ ಕೊರಗ್ ನೀಗುತ್ತೆ, ಅವಳ ಆಸೆನೂ ನೆರವೇರುತ್ತೆ. ನನ್ ಮಾತು ಕೇಳಿ. ಇನ್ನೊಂದ್ ಸಾರಿ ಈ ತರ ಮಾತಾಡಿದ್ರೆ ನನ್ ಮೇಲೆ ಆಣೆ.
ನಿನ್ನ ಮದುವೆ ಆಗಿ ನಾನು ಸಂತೋಷವಾಗಿ ಬಾಳೋದನ್ನ ನೋಡಬೇಕು ಅಂತ ಚಿಕ್ಕಮ್ಮನ ಆಸೆ. ನೋಡು, ಇನ್ಮೇಲೆ ನಮ್ಮ ಸಂತೋಷದ ಮಧ್ಯೆ ಅಡ್ಡ ಬರೋಂತ ಯಾವ ಮಾತನ್ನು ಆಡ್ಬೇಡ. ಚಿಕ್ಕಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನನ್ನ ಇಷ್ಟದಲ್ಲಿ ಮಾತ್ರ ದಯವಿಟ್ಟು ಬಲವಂತ ಮಾಡಬೇಡಿ. ಜಮೀನ್ದಾರೆ, ನಿಮ್ಮ ಮಗಳು ನೀಲ್ವೇಣೆನ ನನಗೆ ಮದುವೆ ಮಾಡೋದಕ್ಕೆ ದಯವಿಟ್ಟು ಪ್ರಯತ್ನ ಪಡಬೇಡಿ. ವೆಂಕಟೇಶ್, ನೀನು ಮದುವೆ ಆಗಿರೋನು ಅಂತ ನಾನು ನಿನ್ನ ಬಲವಂತ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡ. ನನ್ನ ಸ್ವಾರ್ಥಕ್ಕೋಸ್ಕರ ಸುಖವಾಗಿರೋ ನಿಮ್ಮ ಸಂಸಾರದಲ್ಲಿ ಬಲವಂತವಾಗಿ ನನ್ನ ಮಗಳನ್ನ ಒಪ್ಪಿಸ್ತೀನಿ ಅಂತಲೂ ತಿಳ್ಕೊಬೇಡ. ನನ್ನ ಮಗ ಆಗಿರೋ ಶಂಕ್ರಿ ಭವಿಷ್ಯ ಹಾಳು ಮಾಡ್ತಿದ್ದೀನಿ ಅಂತ ದುಃಖ ಒಂದು ಕಡೆ, ದಿನೇ ದಿನೇ ನಿನ್ನನ್ನೇ ನೆನೆಸ್ತಾ ನೆನೆಸ್ತಾ ಕೊರಗ್ತಿರೋ ನನ್ನ ಮಗಳ ನೀಲ್ವೇಣಿ, ಪುನಃ ಸಿಕ್ಕಿದ ಒಬ್ಬಳೇ ಒಬ್ಬಳ ಮಗಳಿಗೆ ಇಷ್ಟೊಂದು ಆಸ್ತಿ ಐಶ್ವರ್ಯ ಇದ್ರು ಅವಳ ಬಾಳಿಗೊಂದು ದಾರಿ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಕೊರಗ್ತಾ ಇದ್ದೀನಪ್ಪ. ಅವತ್ತು ನಿನ್ನ ದೂಷಿಸಿದ್ದಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯ್ತು. ನಿನ್ನ ಮುಂದೆ ನನ್ನ ತುಂಬ ಚಿಕ್ಕವಪ್ಪ, ಚಿಕ್ಕವನು ವೆಂಕಟೇಶ್ ಒಪ್ಕೊಪ್ಪ. ಆತರ ಪಡಬೇಡಿ. ನಿಮ್ಮ ಮಗಳು ನನ್ನ ಮದುವೆ ಆಗಿ ಇಲ್ಲಿ ಸಂತೋಷವಾಗಿರ್ತಾಳೆ ಅನ್ನೋದಕ್ಕೆ ಏನ್ ನಂಬಿಕೆ ಇದೆ ಹೇಳು ಶಂಕರಿ. ನೀನು ಹೇಳಿ ನನ್ನನ್ನು ಮದುವೆ ಆಗಿ ಇಲ್ಲಿ ಸಂತೋಷವಾಗಿರ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಹೇಳು ಶಂಕರಿ. ನನ್ನ ಜೀವನಾದ್ರೂ ಒತ್ತೆ ಇತ್ತು, ಅವಳು ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ. ಆ ನೀಲ್ವೇಣಿ ನನ್ನ ಮನೆಗೆ ಬಂದ್ರೆ ಮಹಾಲಕ್ಷ್ಮಿ ಆಗಿರ್ತಾಳೆ. ಸರಿ, ಈ ಮನೆಗೊಂದು ಮಗು ಆಗ್ಲಿನ ಆಸೆಗೋಸ್ಕರ ನಿನ್ ಸಂತೋಷನ ಕಿತ್ತು ಹಾಕಿ ಇನ್ನೊಬ್ಬಳಿಗೆ ಆಶ್ರಯಿಸುವಾಗ ಅವಳಿಗೂ ಒಂದು ಮಗು ಆಗ್ಲಿಲ್ಲ ಅಂದ್ರೆ? ಹಾಗೆಲ್ಲ ಮಾತಾಡ್ಬೇಡಿ, ಹಾಗೆ ಆಗುತ್ತೆ. ಆ ದೇವರು ಎಂದೂ ನಮ್ಮನ್ನು ಕೈ ಬಿಡಲ್ಲ. ನೀವ್ ಹೇಳೋ ಹಾಗಾಗದೆ ಹೋದ್ರೆ ನೀಲ್ವೇಣಿನ ನನ್ ಸ್ವಂತ ತಂಗಿ ತರ ನೋಡ್ಕೋತೀನಿ. ಅವಳು ನನ್ ಸರ್ವಸ್ವ ನೋಡಿ, ಅವಳ ಸಂತೋಷನೇ ನನ್ ಸಂತೋಷ. ನನ್ ಮಾಂಗಲ್ಯದ ಮೇಲೆ ಆಣೆಗೆ ಹೇಳ್ತಾ ಇದ್ದೀನಿ, ನಿಮಗ್ ನನ್ ಮೇಲೆ ನಿಜವಾದ ಪ್ರೀತಿ ಇದ್ರೆ ನನ್ನ ಆಸೆ ನಿರಾಸೆ ಮಾಡಬೇಡಿ. ನೀವೇ ಮದುವೆಗೆ ಒಪ್ಕೊಳ್ಳಬೇಕು. ನನ್ನ ಮಗಳಿಗೆ ಬಾಳು ಕೊಡಪ್ಪ. ನನ್ನ ಆಸೆ ನಿರಾಸೆ ಮಾಡಬೇಡಿ, ನೀವೇ ಮದುವೆಗೆ ಒಪ್ಕೊಳ್ಳಬೇಕು. ನಿನ್ನ ಆಸೆ ನಾನು ನೆರವೇರಿಸ್ಬೇಕು ಅಂತೀಯಲ್ಲ. Thank you.
ಸೊಗಸು ಇವಳಿಂದ ಮನೆಯೂ ಬೆಳಗಲಿ ಆ ಸ್ವರ್ಗ ಹುಡುಗಿ ಜಾರಲಿ ಮನದಲ್ಲಿ ನೀನು ತುಂಬಿ ಎದೆಯಲ್ಲಿ ನೀನೇ ತುಂಬಿ ಹೀಗೇಕೆ ನೋವ ತುಂಬಿದೆ ನಿನ್ನಿಂದ ದೂರವಾಗಿ ಸಂತೋಷ ಹೊಂದುವೆ ನಿಂದು ನೀ ಹೇಗೆ ನಂಬಿದೆ ನೀರು ಕಾಣದೆ ಮನದಲ್ಲಿ ನೀನು ತುಂಬಿ ಎದೆಯಲ್ಲಿ ನೀನೇ ತುಂಬಿ ಹೀಗೇಕೆ ನೋವ ಅಯ್ಯೋ ಯಾಕಮ್ಮ ಕೋಪ ಮಾಡ್ಕೋತೀರಾ ಕೊಡಿ ನಾನು ಊಟ ಮಾಡಿಸ್ತೀನಿ ಹಾಲು ಕೊಡ್ತಾನ ಅಂದ್ರೆ ಆ ಗೊಡ್ಡ ಹಾಲು ಕೊಡೋದಿಲ್ಲ ಊಟ ಮಾಡು ಮರಿ ಸ್ವಲ್ಪ ಊಟ ಮಾಡಮ್ಮ ಯಾಣ್ ಮರಿಯಲ್ಲ ಅನ್ನಡು ಅನ್ನಡು ಚೆನ್ನಕ್ಕಿ ಮಾಮ ಚೆನ್ನಕ್ಕಿ ಮಾಮ ಬಂತು ಬಾ 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 ಅನ್ನಪ್ಪ ಸಣ್ಣಪ್ಪ ತಿನ್ನ ಅಲ್ನೋಡು ಚೆನ್ನಕ್ಕಿ ಮಾಮ ಜಾಣ ಏನಮ್ಮ ಮೊದ್ಲು ನೀನು ಊಟ ಮಾಡು ಆಮೇಲೆ ಆ ಸಣ್ಣ ಮಾಮನ್ ತೆಕ್ಕೊಡ್ತೀನಿ ಯೋ ಹಿಡ್ಕೊಂಡೋಗಯ್ಯ ದರಿದ್ರ ಇದಕ್ ಮೇವು ಹಾಕೋದೇ ದಂಡ ಹಾಲು ಕೊಡೋದಿಲ್ಲ ಹೊಸ ತರಕು ಬಿಡೋದಿಲ್ಲ ಹಾಳಾದವಳು ಇದನ್ನ ಹಿಡ್ಕೊಂಡೋಗಿ ಕಟ್ಟ ಸಾಕು ಮೊದ್ಲು ಹ್ಮ್ ಗಂಡನೇ ಅಲ್ಲ ಇದನ್ ಬೇರೆ ಕದ್ದು ಹೋಗ್ಬೇಕು ಸಲಾಮ್ ಮಾತಾಡೋದು
ಮಾಡಿ ನಾನು ಈ ಕಟ್ಟಲು ಸಿಕ್ಸ್ಬಿಟ್ಟೆ. ಶಂಕ್ರಿ ನೋಡು, ಒಬ್ಬನಿಗೆ ಒಬ್ಬನೇ ಹೆಂಡತಿ ಅನ್ನೋದೇ ನೀತಿ. ನನಗೆ ಆಗ್ಬೇಕಾಗಿದೆ ಎರಡನೇ ಮದುವೆ. ಏನು ಅಂದ್ರೆ ಈಗೇನ್ ನಡೀತು ಅಂತ ಹೀಗೆ ಮಾತಾಡ್ತಿದ್ದೀರಾ? ಅವಳು ನನ್ನ ತಂಗಿ ಇದ್ದ ಹಾಗೆ. ನೀವು ಆವೇಶದಲ್ಲಿ ಅವಳನ್ನು ಹೊಡೆದಿದ್ದು ತಪ್ಪು. ಹೋಗಿ ಸಮಾಧಾನ ಮಾಡಿ ನಂಗೋಸ್ಕರ. ಶಂಕ್ರಿ ಏನ್ ಹೇಳ್ತಿದ್ದೆ ನೀನು? ನೋಡಿ, ಸಂಸಾರ ಅಂದ್ಮೇಲೆ ನಾಲ್ಕು ಮಾತು ಬರುತ್ತೆ ಹೋಗುತ್ತೆ. ಅಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಅವಳನ್ನು ಯಾರು ನೋಡ್ಕೊಂತಾರೆ? ನಿಲ್ವೇಣಿ, ಶಂಕರ ನಿನಗಿಂತ ದೊಡ್ಡವಳು. ಅವಳು ಮನಸ್ಸಿಗೆ ನೋವಾಗ್ದೇ ನೀನ್ ನಡ್ಕೋಬೇಕು. ನನ್ನ ಮುಖ ನೋಡಿ ಹೇಳಿ, ನಿಮಗ್ ನನ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಯಾರು ಹೇಳ್ದವ್ರು? ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ನಿಮಗ್ ನಾನ್ ಹೆಚ್ಚು, ಅವಳು ಹೆಚ್ಚು? ನೀವಿಬ್ರು ನನ್ ಎರಡು ಕಣ್ಗಳಿದ್ದಾಗೆ. ನನ್ ಮೇಲೆ ಆಣೆ ಇಟ್ಟು ಹೇಳಿ, ನಿಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ನಾನೇ ತುಂಬಿದ್ದೀನಿ. ಹೇಳಿ, ನಾನೇ ಇದ್ದೀನಾ? ನೀಲ್ವೇಣಿ, ನಿನ್ಗೆ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ನಿನ್ ಜೊತೆ ಎರಡು ವರ್ಷ ಬಾಳ್ವೆ ಮಾಡಿದ್ರು. ನನ್ನ ಹೃದಯ ತುಂಬಾ ಶಂಕ್ರನೇ ಇದ್ದಾನೆ, ಶಂಕ್ರನೇ ಇದ್ದಾನೆ. ಅಪ್ಪಾಜಿ, ಅಕ್ಕಿ ಬಂದಿದ್ದಾರಪ್ಪಾಜಿ.
ಶಂಕ್ರಿ ಹೇಗಿದೀಯಮ್ಮ? ವೆಂಕಟೇಶ ಚೆನ್ನಾಗಿದ್ದಾನ? ಅವ್ರಿಗೇನ್ ಮವಯ್ಯ, ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ಇದ್ದೀನಮ್ಮ, ಭೂಮಿಗೆ ಭಾರವಾಗಿ. ನಿಮ್ಮ ಅತ್ತೆ ಹೋದ್ಮೇಲೆ ನನಗೆ ಜೀವನನೇ ಬೇಸರ ಆಗ್ಬಿಟ್ಟಿದೆಯಮ್ಮ. ನನಗೂ ಅಷ್ಟೇ ಮವಯ್ಯ, ಅತ್ತೆ ಹೋದ್ಮೇಲೆ ನನ್ನ ಜೀವನನೇ ಬೇಸರವಾಗಿ ಹೋಗಿದೆ. ನಾನು ಯಾಕಂದ್ ವಿಚಾರಿಸಕ್ಕೋದೆ, ಅಳ್ತಾ ಹೊರಟದ್ರಣಯ್ಯ. Thank you.